ಹಲೋ ಎವ್ರಿ ವನ್ ನಾವು ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ನ ಚಾಪ್ಟರ್ ಒನ್ ಏನಿದೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಶನ್ಸ್ ಅದರದ್ದು ಪಾರ್ಟ್ ಒನ್ ಸೀರೀಸ್ ಮಾಡಿದ್ವಿ ವಿಡಿಯೋ ಮಾಡಿದ್ವಿ ಪಾರ್ಟ್ ಒನ್ನಲ್ಲಿ ಏನಿದೆ ಅಂದರೆ ನಿಮಗೆ ಬೇಸಿಕ್ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಎಲಿಮೆಂಟ್ಸ್ ಬಗ್ಗೆ ಮಾಲಿಕ್ಯೂಲ್ಸ್ ಬಗ್ಗೆ ಯಾವ ರೀತಿ ಒಂದು ಕೆಮಿಕಲ್ಸ್ ಕಂಬೈನ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ತಿಳಿಸ್ಕೊಟ್ಟಿದ್ವಿ ಕೆಮಿಕಲ್ ರಿಯಾಕ್ಷನ್ಸ್ ಇರ್ಬೋದು ಈಕ್ವೇಶನ್ಸ್ ಇರ್ಬೋದು ಅದು ತಿಳಿದಿತ್ತು ಜೊತೆಗೆ ಹೌ ಟು ಬ್ಯಾಲೆನ್ಸ್ ಈಕ್ವೇಶನ್ಸ್ ಲೈಕ್ ನಿಮಗೆ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್ಸ್ ಏನಾದರೂ ಬಂದಿತ್ತು ಅಂತ ಹೇಳಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅಂತ ಕೂಡ ಆ ವಿಡಿಯೋದಲ್ಲಿದೆ ಈ ವಿಡಿಯೋ ನೋಡೋದಕ್ಕೂ ಮೊದಲು ಪಾರ್ಟ್ ಒನ್ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಇಲ್ಲಾಂದರೆ ನಿಮಗೇನು ಅರ್ಥ ಆಗೋದಿಲ್ಲ ಅದರಿಂದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಇದೆ ಮತ್ತು ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ನೀವು ಪಾರ್ಟ್ ಒನ್ ವಿಡಿಯೋ ನೋಡಿಬಿಟ್ಟು ಆಮೇಲೆ ಇಲ್ಲಿಂದ ನೀವು ಕಂಟಿನ್ಯೂ ಮಾಡಿ ಕಮಿಂಗ್ ಟು ದ ಪಾರ್ಟ್ ಟೂ ಪಾರ್ಟ್ ಟೂ ಅಲ್ಲಿ ಬಂದು ನಾವು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅದ್ರ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ ನೋಡಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದರಲ್ಲಿ ಐದು ಥರ ರಿಯಾಕ್ಷನ್ಸ್ ಇದೆ ಮತ್ತು ಕೆಲವು ಸಣ್ಣ ಪುಟ್ಟ ಟೈಪ್ಸ್ ಇದೆ ಅದು ಕನ್ಸಿಡರ್ ಮಾಡಲ್ಲ ನಾವು ಈ ಫೈವ್ ಟೈಪ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಫಾರ್ ದಿ ಸ್ಕೂಲ್ ಲೆವೆಲ್ ಮೊದಲನೇದು ಬಂದು ಕಾಂಬಿನೇಷನ್ ರಿಯಾಕ್ಷನ್ ಸೆಕೆಂಡ್ ಬಂದು ಡಿಕಾಂಪೋಸಿಷನ್ ರಿಯಾಕ್ಷನ್ ಮೂರನೇದು ಬಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಿ ಇದು ಉಲ್ಟಾ ಇದೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮೂರನೇದು ಬರುತ್ತೆ ಆಮೇಲೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಲಾಸ್ಟ್ಗೆ ಬಂದು ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇದ್ರ ಬಗ್ಗೆ ನಾವು ಈ ಐದು ಟೈಪ್ಸ್ ಬಗ್ಗೆ ನಾವು ಈ ಪಾರ್ಟಲ್ಲಿ ತಿಳ್ಕೊಳ್ತೀವಿ ಈಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಯಾವ್ಯಾವ ಟೈಪ್ಸ್ ಇದೆ ಅಂತ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ರೆಫರ್ ಮಾಡಿ ಇಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಿ ಕೂಡ ಟೆಕ್ಸ್ಟ್ ಬುಕ್ ಸಿಗುತ್ತೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ ಟೆಕ್ಸ್ಟ್ ಬುಕ್ ಒಂದು ಸರಿ ನೀವು ನೋಡಿದ್ರೆ ಇದು ಇನ್ನೂ ನಿಮಗೆ ತುಂಬ ಅರ್ಥ ಆಗುತ್ತೆ ಫಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ನಾನು ಇದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ತೋರಿಸ್ತೀನಿ ಆಗ ಇನ್ನು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಏನು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಅದರ ಡೆಫಿನಿಷನ್ ಇಷ್ಟೇ ಮೀನ್ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್ ಜಾಯಿಂಟ್ ಟುಗೆದರ್ ಟು ಮೇಕ್ ಒನ್ ಪ್ರಾಡಕ್ಟ್ ಇಟ್ ಈಸ್ ಕಾಲ್ಡ್ ಕಾಂಬಿನೇಷನ್ ರಿಯಾಕ್ಷನ್ ಎರಡು ಅಥವಾ ಮೂರು ರಿಯಾಕ್ಟೆಂಟ್ಸ್ ರಿಯಾಕ್ಟೆಂಟ್ಸ್ ಅಂತ ಹೇಳಿದ್ರೆ ಏನು ಪ್ರಾಡಕ್ಟ್ಸ್ ಅಂದರೆ ಏನು ಅಂತ ನಿಮಗೆ ಪಾರ್ಟ್ ಇದೆ ಅದಕ್ಕೆ ಅದು ಒಂದು ಸರಿ ನೋಡಿ ಅಂತೇಳಿದ್ದು ಈ ರಿಯಾಕ್ಟೆಂಟ್ಸ್ ಎರಡು ಮೂರು ಥರ ರಿಯಾಕ್ಟೆಂಟ್ಸ್ ಎಲ್ಲ ಜಾಯಿನ್ ಆಗಿ ಕಂಬೈನಾಗಿ ಆ್ಯಡಾಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಯಿತು ಅಂದರೆ ಅದನ್ನು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಒಂದು ಕ್ವಿಕ್ ಲೈಮ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಎಚ್ ಟು ಒ ಅಂದರೆ ನೀರು ವಾಟರ್ ಎರಡು ಕಂಬೈನ್ ಆಯಿತು ಅಂದರೆ ಸ್ಲೇಕ್ಡ್ ಲೈಮ್ ಪ್ಲಸ್ ಹೀಟ್ ಹೀಟ್ ರಿಲೀಸ್ ಆಗುತ್ತೆ ರಿಯಾಕ್ಷನ್ ವೈಸ್ ತಗೊಂಡ್ರೆ ಸ್ಲೇಕ್ಡ್ ಲೈಮ್ ಅಥವಾ ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಜಸ್ಟ್ ಸುಂಡದ ನೀರು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಒಂದು ಬೌಲಲ್ಲಿ ನೀವು ನೀರಿಟ್ಬಿಟ್ಟು ಅದರಲ್ಲಿ ಕ್ಯಾಲ್ಶಿಯಮ್ ಆಕ್ಸೈಡ್ ಕ್ವಿಕ್ ಲೈಮ್ ಆ್ಯಡ್ ಮಾಡಿದೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರಿ ಅಂದರೆ ಅಲ್ಲಿ ನಿಮಗೆ ಸಿಲೆಕ್ಟ್ ಲೈಮ್ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ನಾನು ಇಲ್ಲಿ ವಿಡಿಯೋಲಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನು ಕಾಂಬಿನೇಷನ್ ರಿಯಾಕ್ಷನ್ದು ಫಸ್ಟ್ ಟೈಪ್ ಆಫ್ ರಿಯಾಕ್ಷನ್ದು ಅಂತೇಳಿದ್ರೆ ಬರ್ನಿಂಗ್ ಆಫ್ ಕೋಲ್ ಕೋಲ್ ಅಂತೇಳಿದರೆ ಇದ್ದಿಲು ಅಂತ ನಿಮಗೆ ಈ ಒಲೆಗಳು ಹಳೆ ಕಾಲದ ಒಲೆಗಳಲ್ಲಿ ನಿಮಗೆ ಒಂದು ವುಡ್ ಪೀಸ್ನ ಸುಟ್ಟರೆ ಕಪ್ಪು ಕಲರ್ ಬರುತ್ತಲ್ಲ ಅದು ಕೋಲ್ ಅಂತೇಳಿದ್ರೆ ಅದು ಫುಲ್ಲು ಸುಟ್ಟು ಭೂಮಿಯೊಳಗಿಂದ ರಿಯಲಾಗಿ ಸಿಗುತ್ತೆ ಆ ರೀತಿ ತುಂಬ ಮರದಿದ್ದಲು ಅಂತಲೇ ಅಂದ್ಕೊಳ್ಳಿ ಏನು ತುಂಬ ಡಿಫ್ರೆನ್ಸ್ ಏನಿರಲ್ಲ ಅದರಲ್ಲಿ ತುಂಬ ಕಾರ್ಬನ್ ಕಂಟೆಂಟ್ ಇರುತ್ತೆ ಒಂದು ಸರಿ ನಾವು ಅದನ್ನು ಸುಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿರೋವಂಥ ಕಾರ್ಬನ್ನು ಗಾಳಿಯಲ್ಲಿರೋವಂಥ ಆಕ್ಸಿಜನ್ ಜೊತೆ ಸೇರಿಕೊಂಡು ಸುಡ ಸುಡೋಕ್ಕೆ ಸ್ಟಾರ್ಟಾದಾಗ ಸೇರಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ ಇದು ಕಾರ್ಬನ್ ಡೈಆಕ್ಸೈಡ್ ಆಗಿ ಗ್ಯಾಸ್ ಫಾರ್ಮಲ್ಲಿ ಈಚೆ ಹೋಗುತ್ತೆ ಇದು ಒಂದು ರೀತಿ ಕಾಂಬಿನೇಷನ್ ರಿಯಾಕ್ಷನ್ ನೋಡಿ ಜಸ್ಟ್ ಸಿ ಪ್ಲಸ್ ಓ ಟು ಗಿವ್ಸ್ ರೈಸ್ ಟು ಸಿ ಓ ಟು ನೆಕ್ಸ್ಟ್ ಅದೇ ರೀತಿ ನಮಗೆ ನೀರು ಫಾರ್ಮ್ ಆಗುವಂಥದ್ದು ನೋಡಿ ಗಾಳಿಯಲ್ಲಿ ಹೈಡ್ರೋಜನ್ ಇರುತ್ತೆ ಮತ್ತು ಆಕ್ಸಿಜನ್ ಇರುತ್ತೆ ಇವೆರಡು ಕಂಬೈನ್ ಆಗಿಬಿಟ್ಟು ನಮಗೆ ಎಚ್ ಟು ಅಥವಾ ಹೈಡ್ರೋಜನ್ ಟು ಎಚ್ ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಕಂಬೈನ್ ಆಗಿಬಿಟ್ಟು ನಮಗೆ ಎಚ್ ಟು ಆಗಿ ಫಾರ್ಮ್ ಆಗ್ತದೆ ಅಂದರೆ ವಾಟರ್ ಆಗಿ ಫಾರ್ಮ್ ಆಗ್ತಾ ಇದೆ ಇದರ ಡೆಫಿನಿಷನ್ ನಾನು ಆಗಲೇ ಹೇಳಿದೆ ಇನ್ ಎ ಸಿಂಪಲ್ ಲ್ಯಾಂಗ್ವೇಜ್ ವಿ ಕೆನ್ ಸೇ ದಟ್ ವಿನ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಆರ್ ಟು ಆರ್ ಮೋರ್ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಪ್ರಾಡಕ್ಟ್ ದಟ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್ ಸೇಮ್ ಅವಾಗ ಹೇಳಿದ್ದು ಇದೆ ಒಂದೇ ಇಲ್ಲಿ ಒಂದು ಏನು ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ಕಾಂಬಿನೇಷನ್ ರಿಯಾಕ್ಷನ್ಸಲ್ಲಿ ಹೀಟ್ ರಿಲೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ನೋಡಿದಂಥ ಲೈಮ್ ಅಥವಾ ಕ್ವಿಕ್ಲೈಮ್ ರಿಯಾಕ್ಷನಲ್ಲಿ ಇಲ್ಲಿ ಹೀಟ್ ಜನ್ರೇಟ್ ಆಗಿದೆ ಅಂತ ತೋರಿಸ್ತೀವಿ ಏನು ಅಂತೇಳಿದ್ರೆ ಅದು ಇಲ್ಲಿ ಒಂದು ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ ಕೂಡ ಆಗ್ತಾ ಇದೆ ನಾನು ಹೇಳಿದ್ನಲ್ಲ ಎಲ್ಲ ಸಬ್ ಟೈಪ್ಸ್ ಮತ್ತು ತುಂಬ ಚಿಕ್ಕ ಚಿಕ್ಕ ಟೈಪ್ಸ್ ಎಲ್ಲ ಬರುತ್ತೆ ಅಂತ ಇದೆಲ್ಲ ಕಾಲೇಜ್ ಲೆವೆಲ್ ಈಗೇನು ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ ಇದ್ರ ಹೆಸರು ನೆನಪಿರಲಿ ನಿಮಗೆ ಏನು ಅಂತ ಹೇಳಿದ್ರೆ ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ ಏನು ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಹೆಸರಲ್ಲೇ ಇದೆ ಎಕ್ಸೋ ಅಂದರೆ ಔಟ್ಸೈಡ್ ಅಂತ ಹೊರಗಡೆ ಎಕ್ಸೋ ಅಂದರೆ ಥರ್ಮ ಥರ್ಮಾ ಅಥವಾ ಥರ್ಮಿಕ್ ಅಂತ ಹೇಳಿದ್ರೆ ಇದು ಬಂದು ಹೀಟ್ ರಿಲೇಟೆಡ್ ಅಂತ ನೀವು ಕೇಳಿರ್ತೀರ ಥರ್ಮಲ್ ಪವರ್ ಪ್ಲ್ಯಾಂಟ್ ಆ ರೀತಿಯಲ್ಲ ಥರ್ಮಾ ಅಂದರೆ ನಥಿಂಗ್ ಬಟ್ ಹೀಟ್ ಈ ಹೊರಗಡೆ ಹೀಟ್ ರಿಲೀಸ್ ಮಾಡೋವಂಥ ಕೆಮಿಕಲ್ ರಿಯಾಕ್ಷನ್ಸ್ ಏನಾದರೂ ಆಯಿತು ಅಂತೇಳಿದ್ರೆ ಅದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ಸುಡ್ತಾ ಇದೆ ಅಂತ ಹೇಳಿದಾಗ ಅಥವಾ ಅದು ನಾವು ಹೀಟ್ ಮಾಡ್ತಾ ಇದ್ದೀವಿ ಅಂದರೆ ಅಥವಾ ಸಾರಿ ಬೆಂಕಿ ಹಚ್ಕೊಂಡಿದೆ ಅಂದರೆ ಆಗ ಬಂದು ಹೀಟ್ ತುಂಬ ಜನ್ರೇಟ್ ಆಗುತ್ತೆ ಇಲ್ಲಿ ಒಂದು ಅದಕ್ಕೆ ಎಕ್ಸಾಂಪಲ್ ಇದೆ ಒನ್ ಡಾಟ್ ಸೆವೆಂಟೀನಲ್ಲಿ ಅದು ಕೂಡ ನೀವು ನೋಡ್ಬೋದು ಇನ್ನೊಂದು ನಿಮಗೆ ನ್ಯಾಚುರಲ್ ಗ್ಯಾಸ್ ಬರ್ನಿಂಗ್ ಅದೆಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ತುಂಬ ಈಸಿ ಅಂತ ಹೇಳಿದ್ರೆ ನಾವು ಉಸಿರಾಡ್ತೀವಲ್ಲ ರೆಸ್ಪಿರೇಷನ್ ಇದು ಕೂಡ ಒಂದು ರೀತಿ ಎಕ್ಸೋಥರ್ಮಿಕ್ ಪ್ರೊಸೆಸ್ ಏನಕ್ಕೆ ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ ಇದನ್ನು ಅಂದರೆ ನೋಡಿ ನಾವು ಜೀವನ ಮಾಡೋದಕ್ಕೆ ಫುಡ್ ಬೇಕೇ ಬೇಕು ಎನರ್ಜಿ ಬೇಕೇ ಬೇಕು ಈ ಎನರ್ಜಿ ಎಲ್ಲಿಂದ ಸಿಗುತ್ತೆ ನಮಗೆ ನಾವು ಊಟ ಮಾಡೋದ್ರಿಂದ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ನೀವು ಇದನ್ನು ಕೂಡ ಅನಲೈಸ್ ಮಾಡ್ಬೋದು ಒಂದು ಸರಿ ನೋಡಿ ಈ ರೀತಿ ನಮ್ಗೆ ಎನರ್ಜಿ ಬೇಕು ಅಂದರೆ ನಮಗೆ ಫುಡ್ ಬೇಕಾಗುತ್ತೆ ನಾವು ಫುಡ್ ತಿಂದಾಗ ಅದು ಡೈಜೆಶ್ ಆಗಿ ಡೈಜೆಷನ್ ಆಗಬೇಕು ಡೈಜೆಷನ್ ಅಂದರೆ ಏನಿಲ್ಲ ಈ ಫುಡ್ ಪಾರ್ಟಿಕಲ್ಸ್ ಅಥವಾ ಫುಡ್ ಏನು ನಾವು ಕನ್ಸ್ಯೂಮ್ ಮಾಡ್ತೀವಿ ಅದನ್ನು ಚಿಕ್ಕ ಚಿಕ್ಕಗೆ ಪುಡಿ ಮಾಡಿ ಅಥವಾ ಸಾರಿ ಫಾರ್ ಎಕ್ಸಾಂಪಲ್ ಬ್ರೇಕ್ ಡೌನ್ ಮಾಡಿ ಚಿಕ್ಕ ಚಿಕ್ಕ ಪೇಸ್ಟ್ ಥರ ಅಥವಾ ಮೊಲಿಕ್ಯೂರಲ್ ಲೆವೆಲಲ್ಲಿ ಅದು ಬ್ರೇಕ್ ಆಗಬೇಕು ಆವಾಗ ಮಾತ್ರ ಅದು ನಮ್ಮ ಸೆಲ್ಸ್ಗೆ ಹೋಗೋಕ್ಕಾಗೋದು ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ನಮ್ಮ ಫುಡ್ಡಲ್ಲಿರೋಂಥ ಎಲ್ಲದರಲ್ಲೂ ಇರುತ್ತೆ ಫಾರ್ ಎಕ್ಸಾಂಪಲ್ ರೈಸ್ ಪೊಟ್ಯಾಟೊ ಬ್ರೆಡ್ ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ಇರುತ್ತೆ ಈ ಕಾರ್ಬೋಹೈಡ್ರೇಟ್ಸ್ ಏನಿದೆ ಇದು ಬ್ರೇಕಾಗಿ ಗ್ಲುಕೋಸ್ ಫಾರ್ಮಲ್ಲಿ ಬರುತ್ತೆ ಈ ಗ್ಲೂಕೋಸ್ ಏನಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿರೋಂಥ ಆಕ್ಸಿಜನ್ ಜೊತೆ ಅಥವಾ ನಾವು ಉಸಿರು ಎಳ್ಕೊಳ್ತೀವಲ್ಲ ನಾವು ನಮ್ಮ ಬಾಡಿಯೊಳಗೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಪ್ರತಿಯೊಂದು ಪಾರ್ಟ್ ಏನಿದೆ ಈ ಪ್ರತಿಯೊಂದು ಸೆಲ್ ಏನಿದೆ ನಮ್ಮ ಕೈಯಲ್ಲಿರೋಂಥ ಸೆಲ್ ಇರ್ಬೋದು ಬ್ರೈನಲ್ಲಿರೋ ಸೆಲ್ ಇರ್ಬೋದು ಎಲ್ಲ ಕಡೆಗೂ ಕೂಡ ಈ ಆಕ್ಸಿಜನ್ ಜೊತೆ ಕಂಬೈನ್ ಆಗಿಬಿಟ್ಟು ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ಇದನ್ನು ಈ ರಿಯಾಕ್ಷನ್ನ ನಾವೇನಂತೀವಿ ರೆಸ್ಪಿರೇಷನ್ ಅಂತ ಕರಿತೀವಿ ಇದ್ರ ಬಗ್ಗೆ ಇನ್ನೂ ಫರ್ದರ್ ಚಾಪ್ಟರ್ಸಲ್ಲಿ ಇಲ್ಲಿ ಚಾಪ್ಟರ್ ನಂಬರ್ ಸಿಕ್ಸ್ ಕೊಟ್ಟಿದ್ದಾರೆ ಚಾಪ್ಟರ್ ನಂಬರ್ ಸಿಕ್ಸಲ್ಲಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಈಗ ಇಷ್ಟಕ್ಕೆ ಇರಲಿ ಅದರ ರಿಯಾಕ್ಷನ್ ನಿಮಗೆ ಈಕ್ವೇಷನ್ ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗ್ಲುಕೋಸ್ ವೆನ್ ರಿಯಾಕ್ಟೆಡ್ ಟು ದ ಅಕ್ವೇಸ್ ಫಾರ್ಮ್ ಆಫ್ ಆಕ್ಸಿಜನ್ ಗಿವ್ಸ್ರೆ ಇಷ್ಟು ಸಿಕ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಎನರ್ಜಿ ಬಾಡಿ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ವಾಟರು ನಮ್ಮ ಬಾಡಿಯಲ್ಲಿರುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನ ನಾವು ಈಚೆ ರಿಲೀಸ್ ಮಾಡ್ತೀವಿ ಇದು ಒಂದು ಎಕ್ಸೋಥರ್ಮಿಕ್ನ ರಿಯಾಕ್ಷನ್ನ ಒಂದು ಎಕ್ಸಾಂಪಲ್ ಅದೇ ರೀತಿ ನಾವು ಫಾರ್ ಎಕ್ಸಾಂಪಲ್ ಏನಾದರೂ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ಏನಂತೇಳಿದ್ರೆ ನಾವು ಈ ತರಕಾರಿ ವೇಸ್ಟ್ ಅಥವಾ ಕಸ ಕಡ್ಡಿ ಇದನ್ನೆಲ್ಲ ತೊಗೊಂಡೋಗಿ ಕಾಂಪೋಸ್ಟ್ ರೆಡಿ ಮಾಡೋದು ನಿಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಇರುತ್ತೆ ಏನು ಕಾಂಪೋಸ್ಟ್ ಅಂತ ಹೇಳಿದ್ರೆ ಅಂತ ಆರ್ಗ್ಯಾನಿಕ್ ಗೊಬ್ಬರ ಅಂತ ಏನು ಕರಿತೀವಿ ನಾವು ಗಿಡಗಳಿಗೆ ಹಾಕ್ತೀವಲ್ಲ ಅದು ಗೊಬ್ಬರ ಅಂತ ಅದನ್ನ ಅದು ವೆಜಿಟೇಬಲ್ ಎಲ್ಲ ಹಾಕ್ದಾಗ ಅದು ಬ್ರೇಕ್ ಡೌನ್ ಆಗಿ ಒಂದು ಕಾಂಪೋಸ್ಟ್ ಫಾರ್ಮ್ ಆದಾಗ ಅದು ಕೂಡ ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಪ್ರಕಾರ ಆಗೋವಂಥದ್ದು ಈಗ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಬಂದು ಡಿಕಾಂಪೊಸಿಷನ್ ರಿಯಾಕ್ಷನ್ ಇದು ಏನಿಲ್ಲ ಸಿಂಪಲ್ ಇದು ಕಾಂಬಿನೇಷನ್ ರಿಯಾಕ್ಷನ್ ಏನಿದೆ ಅದಕ್ಕೆ ಜಸ್ಟ್ ರಿವರ್ಸ್ ನೀವು ಕಾಂಬಿನೇಷನ್ ರಿಯಾಕ್ಷನಲ್ಲಿ ನೋಡಿರ್ಬೋದು ಎ ಪ್ಲಸ್ ಬಿ ಎ ಮತ್ತು ಬಿ ಎರಡು ಕಂಬೈನಾಗಿ ಎ ಬಿ ಆಗ್ತಾ ಇದೆ ಇಲ್ಲಿ ಎ ಬಿ ಬಂದು ರಿಯಾಕ್ಟಾಗಿ ಎ ಸಪ್ರೇಟ್ ಬಿ ಸಪ್ರೇಟ್ ಹೋಗ್ತಾ ಇದೆ ಅಲ್ಲಿ ಜಾಯಿನ್ ಇದೆ ಇಲ್ಲಿ ಡಿವೈಡ್ ಆಗ್ತಾ ಇದೆ ಅಷ್ಟೇ ಡಿಫ್ರೆನ್ಸ್ ಇದ್ರದ್ದು ಒಂದು ಡೆಫಿನಿಷನ್ ಏನಂತ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ವೆನ್ ಇ ರಿಯಾಕ್ಟೆಂಟ್ ಬ್ರೇಕ್ಸ್ ಅಪಾರ್ಟ್ ಟು ಫಾರ್ಮ್ ಟೂ ಆರ್ ಮೋರ್ ಪ್ರಾಡಕ್ಟ್ಸ್ ಇಟ್ ಈಸ್ ಕಾಲ್ಡ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು ಒಂದೇ ರಿಯಾಕ್ಟೆಂಟ್ ಒಂದು ಪ್ರಾಡಕ್ಟ್ ಇರುತ್ತೆ ನಮ್ಮ ಹತ್ರ ಒಂದು ಲೈಮ್ ಸ್ಟೋನ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಯಾವ್ದಾದ್ರು ಇರ್ಬೋದು ಫೆರಸ್ ಆಕ್ಸೈಡ್ಸ್ ಯಾವ್ದಾದ್ರು ಇರ್ಬೋದು ಯಾವುದೇ ಆಗಲಿ ಅದು ಒಂದು ಹೀಟ್ ಸಪ್ಲೈ ಮಾಡಿದಾಗ ಇಲ್ಲ ಏನಾದರೂ ಆಗಿ ರಿಯಾಕ್ಟ್ ಆದಾಗ ಏನಾಗುತ್ತೆ ಎರಡು ಮೂರು ಥರ ಒಂದು ಪ್ರಾಡಕ್ಟ್ಸ್ ಬಂದ್ಬಿಡುತ್ತೆ ಸಪ್ರೇಟ್ ಸಪ್ರೇಟಾಗಿ ಅದನ್ನು ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡೋಣ ಏನೇನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅಂತ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಬಂದು ಈ ರಿಯಾಕ್ಷನ್ ಕೊಟ್ಟಿದ್ದಾರೆ ಫೆರ್ರಸ್ ಸಲ್ಫೇಟ್ದು ಅಂತ ಫೆರ್ರಸ್ ಸಲ್ಫೇಟ್ನ ಹೀಟ್ ಮಾಡಿದಾಗ ಇಲ್ಲಿ ಹೀಟ್ ಅಂತ ಕೊಟ್ಟಿದ್ದಾರೆ ನೋಡಿ ಹೀಟ್ ರಿಯಾಕ್ಟ್ ಆಗ್ತದೆ ಹೀಟ್ ಮಾಡಿದ್ರಿಂದ ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಫೆರ್ರಸ್ ಸಲ್ಫೇಟ್ ಹೀಟ್ ಮಾಡಿದಾಗ ಏನಾಗಿದೆ ಫೆರ್ರಿಕ್ ಆಕ್ಸೈಡ್ ಇದೆ ಫೆರ್ರಿಕ್ ಆಕ್ಸೈಡ್ ಒಂದೇ ಬರ್ತಾ ಇಲ್ಲ ಪ್ಲಸ್ ಎಸ್ ಒ ಟು ಅಂದರೆ ಸಲ್ಫರ್ ಡೈಆಕ್ಸೈಡ್ ಅಂತ ಎರಡು ಡೈಆಕ್ಸೈಡ್ ಅಂತ ಮತ್ತೆ ಸಲ್ಫರ್ ಟ್ರೈಆಕ್ಸೈಡ್ ಈ ರೀತಿ ಮೂರು ರೀತಿ ಪ್ರಾಡಕ್ಟ್ಸ್ ಬರ್ತಾ ಇದೆ ಮೂರು ಡಿವೈಡ್ ಆಗಿದೆ ಇಲ್ಲಿ ಒಂದೇ ಕಾಂಪೌಂಡ್ ಇದೆ ಇದು ರಿಯಾಕ್ಟ್ ಆಗ ಸ್ಟಾರ್ಟ್ ಆದಮೇಲೆ ಮೂರು ಥರ ಡಿವೈಡ್ ಆಗಿದೆ ಇದನ್ನು ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ ಇಲ್ಲಿ ಒಂದು ಆಕ್ಟಿವಿಟಿ ಕೂಡ ಇದೆ ಇಲ್ಲಿ ಒಂದು ಅಪರಾಟಸ್ ಸೆಟ್ ಮಾಡ್ಕೊಳ್ಳೋ ಥರ ನೋಡಿ ಒಂದು ಬೋರ್ಡ್ ಇದನ್ನ ಆಲ್ಮೋಸ್ಟ್ ಆಲ್ ನಿಮಗೆ ಕೆಮಿಕಲ್ ಸಿಗೋದು ಅದು ಇದೆಲ್ಲ ಕಷ್ಟ ಆಗುತ್ತೆ ಕೆಲವು ಸ್ಕೂಲ್ಸ್ ಕಾಲೇಜಸ್ಸಲ್ಲಿ ಇಟ್ಟಿರ್ತಾರೆ ಅಲ್ಲಿ ನೀವು ಇಟ್ ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಅಥವಾ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಸಿಗುತ್ತೆ ಅದನ್ನು ಕೂಡ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಫಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಯೂಟ್ಯೂಬಲ್ಲಿ ಹೋಗಿ ಅಥವಾ ಬೇರೆ ಒಂದು ವೆಬ್ಸೈಟಲ್ಲಿ ಹೋಗಿ ನಾವು ಈ ರಿಯಾಕ್ಷನ್ ಅಂದರೆ ಏನು ಅಂತ ಒಂದು ಪ್ರಾಕ್ಟಿಕಲ್ ನೋಡೋಣ ನೋಡಿ ಜಸ್ಟ್ ಅಪರೇಟರ್ ಸೆಟ್ ಮಾಡಿದ್ರೆ ಏನಿಲ್ಲ ಒಂದು ಟೆಸ್ಟ್ ಟ್ಯೂಬ್ ತೊಗೊಳ್ಳಿ ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ತೊಗೊಂಡ್ಬಿಟ್ಟು ಅದರೊಳಗೆ ಸಲ್ಫ್ ಸಲ್ಫೇಟ್ ಕ್ರಿಸ್ಟಲ್ಸ್ ಬರುತ್ತೆ ಸಣ್ಣ ಸಣ್ಣ ಕಾಳು ಥರ ಅದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಹೀಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ಫೆರಿಕ್ ಆಕ್ಸೈಡ್ ಅಲ್ಲಿ ಉಳ್ಕೊಳ್ಳುತ್ತೆ ಅಲ್ಲೇ ತಳದಲ್ಲಿ ಉಳ್ಕೊಳ್ಳುತ್ತೆ ಫೆರಿಕ್ ಆಕ್ಸೈಡ್ ಅಂದರೆ ಫಾರ್ಮ್ ಚೇಂಜ್ ಆಯಿತು ಒಂದು ಪೌಡ್ರ್ ಟೈಪ್ ಆಗುತ್ತೆ ಫೆರಿಕ್ ಆಕ್ಸೈಡ್ ಅಲ್ಲೇ ಉಳ್ಕೊಳ್ಳುತ್ತೆ ಮತ್ತು ಈ ಗ್ಯಾಸಸ್ ಏನಿದೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಇದು ಫ್ಯೂಮ್ಸ್ ಟೈಪ್ ಈಚೆ ಹೋಗ್ತಾ ಇದೆ ನೋಡಿ ಇಲ್ಲಿ ಈ ರೀತಿ ಈಚೆ ಹೋಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಮಾಡೋವಾಗೆಲ್ಲ ನೀವು ಪ್ರಾಕ್ಟಿಕಲಾಗಿ ರಿಯಲಾಗಿ ಏನಾದರೂ ಕೆಮಿಕಲ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ತುಂಬ ಹುಷಾರಾಗಿರಬೇಕು ಯಾಕೆಂದರೆ ಈ ಫ್ಯೂಮ್ಸ್ ಏನಾದರೂ ನಾವು ಇನ್ಹೇಲ್ ಮಾಡ್ಕೊಂಡ್ವಿ ಉಸಿರಾಡ್ಕೊಂಡ್ವಿ ಅಂತೇಳಿದ್ರೆ ನಮಗೆ ಹೆಲ್ತ್ಗೆ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ಇದನ್ನು ರಿಯಲಾಗಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೀವು ಎಷ್ಟೊಂದು ವಿಡಿಯೋಸ್ ಬರುತ್ತೆ ಯೂಟ್ಯೂಬಲ್ಲಿರ್ಬೋದು ಬೇರೆ ವೆಬ್ಸೈಟ್ಸಲ್ಲಿರ್ಬೋದು ಆ ವಿಡಿಯೋಸ್ ಬರುತ್ತೆ ಕೆಲವು ಕಡೆ ನಿಮಗೆ ಸಿಮ್ಯುಲೇಷನ್ಸ್ ಕೂಡ ಸಿಗುತ್ತೆ ನನಗೆ ಯಾವುದೇ ರೀತಿ ಸಿಮ್ಯುಲೇಷನ್ ಸಿಕ್ಕಿಲ್ಲ ಇದ್ದರೆ ತೋರಿಸ್ತಾ ಇದೆ ಆ ಸಿಮ್ಯುಲೇಷನ್ಸಲ್ಲಿ ನೀವು ಮಾಡ್ಬೋದು ಅಥವಾ ಯಾವುದ್ರೂ ವಿಡಿಯೋ ನೋಡ್ಬೋದು ರಿಯಲ್ ಆಗಿ ಏನು ಮಾಡೋಕ್ಕೆ ಹೋಗ್ಬೇಡಿ ನೆಸೆಸಿಟಿ ಇಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಈ ರಿಯಾಕ್ಷನ್ ರಿಯಲ್ ಲ್ಯಾಬಲ್ಲಿ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತಾರೆ ಜಸ್ಟ್ ನೋಡಿ ಒಂದು ಟೂ ಸೆಕೆಂಡ್ಸ್ ವಿ ಹ್ಯಾವ್ ಸಮ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಟೇಕ್ ದ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಇನ್ heat it ಓವರ್ ದ ಫ್ಲೇಮ್ Initially, the crystals decolorize as they lose the water of crystallization and turn anhydrous. The anhydrous ferrous sulfate then further breaks down into ferric oxide and a mixture of sulfur dioxide and sulfur trioxide. In fact, you will be able to detect the distinct ಮತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರೋ ಥರ ನೀವು ಹತ್ರ ಹೋಗಿ ಸ್ಮೆಲ್ಲೇನು ನೋಡಬೇಕಾಗಿಲ್ಲ ಸಲ್ಫರ್ ಅನ್ನೋದು ತುಂಬ ನಿಮಗೆ ದೊಡ್ಡ ಐ ಮೀನ್ ತುಂಬ ಸ್ಮೆಲ್ ರಿಲೀಸ್ ಮಾಡುತ್ತೆ ತುಂಬ ದೂರದಿಂದನೇ ಗೊತ್ತಾಗುತ್ತೆ ತುಂಬ ಹತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸ್ಮೆಲ್ ಆಫ್ ಬರ್ನಿಂಗ್ ಸಲ್ಫರ್ ಬಟ್ ಡೂ ನಾಟ್ ಸ್ಟೇ ಅರೌಂಡ್ ಫಾರ್ ಲಾಂಗ್ಸ್ ಇನ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಕ್ಸೈಡ್ ಅಟ್ ಟಾಕ್ಸಿಕ್ ಗ್ಯಾಸ ಓಕೆ ಅಷ್ಟೇ ಈ ವಿಡಿಯೋ ಈ ರಿಯಾಕ್ಷನ್ ತ ಆದಮೇಲೆ ಇನ್ನೊಂದು ರಿಯಾಕ್ಷನ್ ಇದೆ ಅಂದರೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಫಿಗರ್ ಒನ್ ಬ ಒನ್ ಡಾಟ್ ಫೈವಲ್ಲಿ ನೀವು ನೋಡ್ಬೋದು ಒಂದು ಬರ್ನರ್ ಮೇಲೆ ಒಂದು ಟೆಸ್ಟ್ ಟ್ಯೂಬ್ ಅಥವಾ ಬಾಯಿಂಗ್ ಟ್ಯೂಬ್ ತೊಗೊಂಡು ಅದರಲ್ಲಿ ಲೆಡ್ ನಿಟ್ರೇಟ್ನ ಅವರು ಹೀಟ್ ಮಾಡ್ತಾ ಇದ್ದಾರೆ ಏನು ರಿಯಾಕ್ಷನ್ ಆಗುತ್ತೆ ಅಂತೇಳಿದ್ರೆ ಲೆಡ್ ನಿಟ್ರೇಟಲ್ಲಿ ನೋಡಿ ಇದು ಫಾರ್ಮುಲಾ ಅದು ಪಿ ಬಿ ಎನ್ ಓ ತ್ರೀ ಅಂತೇಳಿ ಟು ಪಿ ಬಿ ಎನ್ ಓ ತ್ರೀ ಅಂತ ಕರೀತಾರೆ ಬ್ರ್ಯಾಕೆಟ್ಲು ಟೂ ಬರುತ್ತೆ ಅದು ಜಸ್ಟ್ ಕರೆಯೋದು ಆ ರೀತಿ ಇನ್ನು ಹೀಟ್ ಮಾಡಿದಾಗ ಏನಾಗುತ್ತೆ ಲೆಡ್ ಆಕ್ಸೈಡ್ ಫಾರ್ಮ್ ಆಗುತ್ತೆ ಸ ಒಂದು ಪೌಡರ್ ಟೈಪಲ್ಲಿ ಆಗುತ್ತೆ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಅದ್ರ ಜೊತೆಗೆ ಆಕ್ಸಿಜನ್ ನೈಟ್ರೋಜನ್ ಡೈಆಕ್ಸೈಡ್ ಇದು ಪ್ಲಸ್ ಆಕ್ಸಿಜನ್ ಇದಿಷ್ಟು ಲಿಬ್ರೇಟ್ ಆಗುತ್ತೆ ಇದ್ರದ್ದು ಕೂಡ ಎಕ್ಸ್ಪೆರಿಮೆಂಟ್ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಆ ವೀಡಿಯೋನ ನೋಡಿ ನಿಮಗೆ ಫರ್ದರ್ ಇನ್ನೂ ಎಕ್ಸ್ಪ್ಲೇಷನ್ ಬೇಕು ಅಂತ ಹೇಳಿದ್ರೆ ಸುಮಾರು ವಿಡಿಯೋಸ್ ಎಲ್ಲ ಇದೆ ಯೂಟ್ಯೂಬಲ್ಲಿ ನೀವು ನೋಡ್ಬೋದು ನೋಡಿ ಈ ವಿಡಿಯೋದಲ್ಲಿ ಆ ಒಂದು ಬಾಯ್ಲಿಂಗ್ ಟ್ಯೂಬಲ್ಲಿ ಅಥವಾ ಟೆಸ್ಟ್ ಟ್ಯೂಬಲ್ಲಿ ಆ ಪೌಡರ್ ತೊಗೊಂಡಿದ್ದಾರೆ ಕ್ರಿಸ್ಟಲ್ಸ್ ಲೆಡ್ ನೀಟ್ರೆಡ್ಡು ಅದನ್ನು ಹೀಟ್ ಮಾಡ್ತಾ ಇದ್ದಾರೆ ಅದು ವೈಟ್ ಕಲರ್ ಇದೆ ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಮತ್ತು ಇನ್ನೊಂದು ಇದು ಕೂಡ ನೀವು ಲ್ಯಾಬಲ್ಲಿ ಏನಾದರೂ ಟೆಸ್ಟ್ ಮಾಡೋವಾಗ ತುಂಬ ಹುಷಾರಾಗಿರಬೇಕು ಯಾಕಂದರೆ ಇಲ್ಲಿ ನಾವೇನು ಫೋರ್ ಎನ್ ಓ ತ್ರೀ ಅದು ಫೋ ಸಾರಿ ಫೋರ್ ಎನ್ ಓ ಟು ಏನು ಹೇಳ್ತಾ ಇದ್ವಿ ನೈಟ್ರೋಜನ್ ಡೈಆಕ್ಸೈಡ್ ಇದು ಒಂದು ಬ್ರೌನ್ ಕಲರ್ ಕಾಣುತ್ತೆ ಇದು ನಿಮಗೆ ಹತ್ರ ಹೋಗೋದಕ್ಕೆ ಹೋಗೋಕ್ಕೆ ಹೋಗಬೇಡಿ ನಿಮಗೆ ತುಂಬ ಹತ್ರ ಅಂತ ಹೇಳಿದ್ರೆ ಇದು ಕೂಡ ತುಂಬ ಟಾಕ್ಸಿಕ್ ಆಗಿರುತ್ತೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಆಸ್ ಯು ಕ್ಯಾನ್ ಸಿ ದ ಡೆಕ್ರಿಪಿಟೇಷನ್ ಈಸ್ ಟೇಕಿಂಗ್ ಪ್ಲೇಸ್ ಎಸ್ ಯು ಕ್ಯಾನ್ ಹಿಯರ್ ದ ಸೌಂಡ್ ಕ್ರ್ಯಾಕ್ಲಿಂಗ್ ಸೌಂಡ್ ಇಲ್ಲಿ ಈ ಅಗರ್ಬತ್ತಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಆಕ್ಸಿಜನ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಅಂದರೆ ಏನಂದರೆ ನೀವು ಪ್ರೀವಿಯಸ್ ಕ್ಲಾಸಸಲ್ಲೆಲ್ಲ ಕೇಳಿರ್ತೀರ ಎಲ್ಲಾದರೂ ಆಕ್ಸಿಜನ್ ಇದ್ದರೆ ಮಾತ್ರ ಅಲ್ಲಿ ಬೆಂಕಿ ಉರಿಯೋದು ಅಂತ ಈಗ ಏನು ಮಾಡ್ತಾರೆ ಈ ನೋಡೋಣ ವಿಡಿಯೋ ನೋಡೋಣ ಎಸ್ ಯು ಕೆನ್ ಸಿ ದ ರೆಡಿಶ್ ಬ್ರೌನ್ ಫ್ಯೂಮ್ಸ್ started ಸ್ಟಾರ್ಟೆಡ್ ಟು out. ಬ್ರೌನ್ ಅಥವಾ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಏನಿದೆ ಅದು ಫೋರ್ ಇನ್ ಓ ಟು ಅಂತ ಅದು ತುಂಬ ಡೇಂಜರಸ್ ಆಗಿರುತ್ತೆ ನೀವು ಅದನ್ನ ಯಾವುದೇ ಕಾರಣಕ್ಕೂ ಉಸಿರಾಡಕ್ಕೆ ಹೋಗಬೇಡಿ ಬರ್ನಿಂಗ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆ ಫ್ಯೂಮ್ಸ್ ಬರ್ತಾ ಇರೋದ್ ಇನ್ಸ್ಟೆನ್ಸ್ ಸಿಕ್ಸ್ ಇನ್ ಸೈಡ್ ಯು ಕ್ಯಾನ್ ಸಿ ದ್ಯಾಟ್ ದಿ ಆಕ್ಸಿಜನ್ ಗ್ಯಾಸ್ ಈಸ್ ಮೇಕಿಂಗ್ ದ ಫ್ಲೇಮ್ ಮೋರ್ ಬ್ರೈಟ್ ನೀವು ಇಲ್ಲಿ ನೋಡ್ಬೋದು ಆಕ್ಸಿಜನ್ ಗ್ಯಾಸ್ ಇರೋದರಿಂದ ಇದು ಫ್ಯೂಮ್ ಈ ಒಂದು ಅಗರ್ಬತ್ತಿ ಅನ್ನೋದು ತುಂಬ ಬ್ರೈಟಾಗಿ ಉಳಿತಾ ಇದೆ ಕೆಲವು ಸರಿ ಬೆಂಕಿ ಕೂಡ ಹತ್ಕೊಳ್ಳುತ್ತೆ ಕೆಲವು ಕೇಸಸ್ಸಲ್ಲಿ ಅದನ್ನು ಟಚ್ ಮಾಡಿದ್ರೆ ಇಲ್ಲಾಂದ್ರೆ ಏನಿಲ್ಲ ಅದಿರಲಿಲ್ಲ ಅಂದರೆ ಆಕ್ಸಿಜನ್ ಅದು ತುಂಬ ಅಷ್ಟು ಬರ್ತಾ ಬರ್ತಾ ಡಿಮ್ ಆಗಿಬಿಟ್ಟು ಹಾರೋಗ್ಬಿಟ್ಟಿರ್ತಿತ್ತು ಆ ಅಗರ್ಬತ್ತಿ ಓ ಡನ್ ಸೂಪರ್ ಸೊ ಐಜ್ ಇ ಕ್ಯಾನ್ ಚೆಕ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಗ್ಯಾಸ್ ವಿತ್ ದ ಹೆಲ್ಪ್ ಆಫ್ ಬರ್ನಿಂಗ್ ಸ್ಪ್ಲಿಟರ್ ಈ ಆಕ್ಸಿಜನ್ ಗ್ಯಾಸ್ ಬರ್ನ್ಸ್ಪ್ಲಿಂಟರ್ ಈ ಒಂದು ಎಕ್ಸ್ಪೆರಿಮೆಂಟಿಂದ ನಮಗೇನು ಗೊತ್ತಾಯಿತು ಲೆಡ್ ನ್ಯೂಟ್ರೇಟ್ ಹೀಟ್ ಮಾಡಿದಾಗ ಡಿಕಂಪೋಸ್ ಆಗಿ ಲೆಡ್ ಆಕ್ಸೈಡ್ ಸಪ್ರೇಟ್ ಆಗುತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಸಪ್ರೇಟ್ ಆಗುತ್ತೆ ಮತ್ತು ಆಕ್ಸಿಜನ್ ಸಪ್ರೇಟ್ ಆಗುತ್ತೆ ಈ ರೀತಿ ಇದು ಡಿಕಂಪೋಸ್ ಆಗ್ತಾ ಇದೆ ಈಗ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ತುಂಬ ಸಿಂಪಲ್ ಇದು ಎಕ್ಸಾಂಬಲ್ ಕೂಡ ಕೇಳ್ತಾರೆ ಟೂ ಮಾರ್ಕ್ಸ್ನ ಒಂದು ಡಯಾಗ್ರಾಮ್ ಕೂಡ ಇದೆ ಇಲ್ಲಿ ನೋಡ್ಬೋದು ನೀವು ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂತ ಕೆಲವು ಸರಿ ಕೇಳ್ತಾರೆ ಟೂ ಮಾರ್ಕ್ಸ್ಗೆ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಏನಿಲ್ಲ ಸಿಂಪಲ್ ಇದು ಒಂದು ಪ್ಲ್ಯಾಸ್ಟಿಕ್ ಮಗ್ಗಲ್ಲಿ ಈ ರೀತಿ ಅಪರೆಟಸ್ ಸೆಟ್ ಮಾಡ್ಕೊಳ್ಬೇಕು ನೀವು ಒಂದು ಮಗ್ಗಲ್ಲಿ ಫುಲ್ಲು ಇದು ನಾರ್ಮಲಿ ನಿಮಗೆ ಬರಲ್ಲ ನೀವು ಯಾವುದಾರು ಒಂದು ವಿಡಿಯೋ ನೋಡಿ ರೆಫರ್ ಮಾಡಿದ್ರೆ ಸಾಕು ರಿಯಲಾಗಿ ನೀವೇ ಮಾಡಬೇಕಂತೇನಿಲ್ಲ ಈ ರೀತಿ ಇರುತ್ತೆ ಇಲ್ಲಿ ಒಂದು ಸಿಕ್ಸ್ ವೋಲ್ಟ್ ಬ್ಯಾಟ್ರಿಗೆ ಎರಡು ಕಡೆಯಿಂದ ವೈರ್ ತೊಗೊಳ್ತಾರೆ ತೊಗೊಂಡು ಅದಕ್ಕೆ ಎರಡು ಗ್ರಾಫಿಟ್ ರಾಡ್ ಇರುತ್ತಲ್ಲ ಆ ಎರಡನ್ನು ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿಬಿಟ್ಟು ಈ ಮಗ್ಗಲ್ಲಿ ಆ ಗ್ರಾಫಿಟ್ ರಾಡ್ ಮುಳುಗೋವರೆಗೂ ಫುಲ್ ನೀರು ತುಂಬಿಸ್ಬೇಕು ಇದು ಯಾವುದೇ ಕಾರಣಕ್ಕೂ ನೀರಿಂದ ಮೇಲೆ ಬಂದಿರಬಾರ್ದು ಗ್ರಾಫಿಟ್ ರಾಡ್ ಫುಲ್ ಕಂಪ್ಲೀಟ್ಲಿ ಸಬ್ಮರ್ಜ್ ಆಗಿರಬೇಕಾಗತ್ತೆ ಸಬ್ಮರ್ಜ್ ಆದಮೇಲೆ ಏನು ಮಾಡಬೇಕು ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಳ್ಬೇಕು ಡೈಲ್ಯೂಟ್ ಆದರೂ ಓಕೆ ಆಲ್ರೆಡಿ ವಾಟರ್ ಇರೋದ್ರಿಂದ ನಾರ್ಮಲ್ ಸಲ್ಫ್ಯೂರಿಕ್ ಆ್ಯಸಿಡ್ ಆದರೂ ಓಕೆ ತಗೊಂಡು ಒಂದು ಸ್ವಲ್ಪ ಡ್ರಾಪ್ಸ್ ಒಂದು ನಾಲ್ಕೈದು ಡ್ರಾಪ್ ಅಷ್ಟು ನಾವು ಈ ನೀರಲ್ಲಿ ಹಾಕಬೇಕಾಗತ್ತೆ ಅದು ಹಾಕಿದ್ಮೇಲೆ ಏನು ಮಾಡಬೇಕು ಎರಡು ಟೆಸ್ಟ್ ಟ್ಯೂಬ್ ತೊಗೊಂಡು ಆ ಟೆಸ್ಟ್ ಟ್ಯೂಬ್ನ ಫುಲ್ಲು ನೀರು ತುಂಬಿಟ್ಟು ಅದಕ್ಕೆ ಉಲ್ಟಾ ನಾವು ಇಮ್ಮರ್ಸ್ ಮಾಡಬೇಕಾಗತ್ತೆ ಈ ರೀತಿ ಅಂದರೆ ಗ್ರಾಫೆಟ್ ರೋಡ್ ಫುಲ್ಲು ಕವರ್ ಆಗೋದ ರೀತಿ ಆ ಟೆಸ್ಟ್ ಟ್ಯೂಬ್ ಒಳಗಡೆ ನಾವು ಈ ರೀತಿ ಉಲ್ಟಾ ಅದನ್ನು ಪ್ರೆಸ್ ಮಾಡಿ ಫಿಕ್ಸ್ ಮಾಡಬೇಕು ಆಮೇಲೆ ಏನು ಮಾಡಿ ಈ ವೈರ್ ಕನೆಕ್ಷನ್ ಕೊಟ್ಟು ಅಥವಾ ಸ್ವಿಚ್ ಏನಾದರೂ ಕೊಟ್ಟಿದ್ರೆ ಸ್ವಿಚ್ ಆನ್ ಮಾಡಿಬಿಟ್ಟು ಒಂದು ಹೊತ್ತು ಬಿಡಬೇಕಾಗುತ್ತೆ ಒಂದು ಟು ತ್ರೀ ಮಿನಿಟ್ಸ್ ಬಿಟ್ರಿ ಅಂತ ಹೇಳಿದ್ರೆ ಅಥವಾ ನಿಮ್ಮ ಕನ್ವಿನಿಯೆಂಟ್ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಅಷ್ಟೊತ್ತು ಬಿಟ್ರಿ ಅಂತೇಳಿದ್ರೆ ನೀವು ಈ ಗ್ರಾಫೈಟ್ ರೋಡ್ ತ್ರಿಂದ ಒಂದು ಸಣ್ಣ ಸಣ್ಣ ಬಬಲ್ಸ್ ಥರ ಫಾರ್ಮ್ ಆಗಿ ಈ ಡಯಾಗ್ರಾಮಲ್ಲೂ ನೋಡ್ಬೋದು ಬಬಲ್ಸ್ ಈ ಥರ ಬಬಲ್ಸ್ ಫಾರ್ಮ್ ಆಗಿ ಮೇಲೆ ಬರೋದ್ರನ್ನ ನೀವು ನೋಡ್ತೀರಾ ಇದು ಸ್ವಲ್ಪೊತ್ತು ಆದಮೇಲೆ ಏನು ಮಾಡ್ಬೋದು ಮೇಲೆ ನಿಮಗೆ ನೋಡಿ ಇಲ್ಲಿ ಜಾಗ ಕೊಟ್ಟಿದ್ರಲ್ಲ ವೈಟ್ ಇದೆಯಲ್ಲ ಅದು ಎಮ್ ಟಿ ಸ್ಪೇಸ್ ಆ ಟೆಸ್ಟ್ ಟ್ಯೂಬಲ್ಲಿ ನೀವು ಮೊದಲು ಏನು ಫುಲ್ ಫಿಲ್ ಮಾಡಿದಿರಿ ವಾಟರ್ ಅದು ಇವಾಗ ಏನಾಗ್ತಾ ಇದೆ ಅದ್ರ ಲೆವೆಲ್ಸ್ ಕಮ್ಮಿ ಆಗ್ತಾಯಿದೆ ಆ ಲೆವೆಲ್ಸ್ ಕಮ್ಮಿ ಆಗೋದನ್ನು ನೀವು ಸ್ವಲ್ಪ ಹೊತ್ತು ಬಿಟ್ಟರೆ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನೀವು ನೋಡ್ಬೋದು ಏನಾಗ್ತಾ ಇದೆ ಇಲ್ಲಿ ಅಂತೇಳಿದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರಿಂದ ಏನಾಗ್ತಾ ಇದೆ ಈ ವಾಟರಲ್ಲಿರೋಂಥ ಎಚ್ ಟು ಓ ಏನಿದೆ ಅಥವಾ ಹೈಡ್ರೋಜನ್ ಟು ಮಾಲಿಕ್ಯೂಲ್ಸ್ ಮತ್ತು ಆಕ್ಸಿಜನ್ ಒನ್ ಮೊಲಿಕ್ಯೂಲ್ ಈ ಥರ ಏನಿದೆ ಎಚ್ ಟು ಓ ಏನಿದೆ ಹೈಡ್ರೋಜನ್ ಸಪ್ರೇಟ್ ಮತ್ತು ಆಕ್ಸಿಜನ್ ಸಪ್ರೇಟ್ ಡಿಕಂಪೋಸ್ ಆಗ್ತಾ ಇದೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಆಗ್ತಾ ಇದೆ ಡಿಕಾಂಪೊಸಿಷನ್ ರಿಯಾಕ್ಷನ್ ಆಗಿ ನಮಗೆ ಆ್ಯನೋಡ್ ಕಡೆ ಆಕ್ಸಿಜನ್ ಹೋಗಿ ಸೆಟ್ಲ್ ಆಗ್ತಾಯಿದೆ ಇಲ್ಲಿ ಹೈಡ್ರೋಜನ್ ಯಾವುದೇ ಕಾರಣಕ್ಕಿರೋದಿಲ್ಲ ಆಕ್ಸಿಜನ್ ಮಾತ್ರ ಇರುತ್ತೆ ಮತ್ತು ಕ್ಯಾಥೋಡ್ ಕಡೆ ಹೋಗಿ ಹೈಡ್ರೋಜನ್ ಹೋಗಿ ಸೆಟ್ಲ್ ಆಗ್ತಾಯಿದೆ ಆದರೆ ನೀವು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ಈ ಲೆವೆಲ್ಗೂ ಈ ಲೆವೆಲ್ಗೂ ತುಂಬ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನಕ್ಕೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಒಂದು ವಾಟರ್ ಡಿಕಂಪೋಸ್ ಆದಾಗ ಎಚ್ ಟು ಅಂದರೆ ಹೈಡ್ರೋಜನ್ ಎರಡು ಎಲಿಮೆಂಟ್ಸ್ ಅಥವಾ ಹೈಡ್ರೋಜನ್ ಎರಡು ಮಾಲ್ಯುಕ್ಯೂಲ್ಸ್ ಅಷ್ಟು ಸಪ್ರೇಟ್ ಬರ್ತಾ ಇದೆ ಮತ್ತು ಆಕ್ಸಿಜನ್ ಮಾತ್ರ ಒಂದು ಮಾಲಿಕ್ಯೂಲ್ ಬರೀ ಓ ಝೀರೋ ಇದೆ ಸಾರಿ ಒಂದೇ ಇದೆ ಅದರಿಂದ ಆಕ್ಸಿಜನ್ ಒಂದು ಆಟಮ್ ಅಥವಾ ಒಂದು ಮಾಲಿಕ್ಯೂಲಷ್ಟು ಮಾತ್ರ ಸಪ್ರೇಟ್ ಬರ್ತಾ ಇದೆ ಅದರಿಂದ ಆಕ್ಸಿಜನ್ ಕಡೆ ಕಮ್ಮಿ ತೋರಿಸ್ತಾ ಇದೆ ಈ ಎಮ್ ಟಿ ಸ್ಪೇಸ್ ಮತ್ತು ಹೈಡ್ರೋಜನ್ ಕಡೆ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇರುತ್ತೆ ಎಕ್ಸಾಕ್ಟ್ಲಿ ಡಬಲ್ ಇರೋಲ್ಲ ಅದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ನಿಮಗೆ ಡೌಟ್ ಬರ್ಬೋದು ಇದು ಆಕ್ಸಿಜನ್ ಇದು ಹೈಡ್ರೋಜನ್ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತ ಅದಕ್ಕೂ ಕೂಡ ನೀವು ಕೆಲವು ಎಕ್ಸ್ಪರಿಮೆಂಟ್ಸ್ ಇರುತ್ತೆ ಆ ಎಕ್ಸ್ಪಿರಿಮೆಂಟ್ಸ್ ಮಾಡಿ ನೀವು ಅದನ್ನು ತಿಳ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಹೇಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಆಕ್ಸಿಜನ್ ಹತ್ರ ನೀವೇನಾದರೂ ಒಂದು ಹೋಲ್ ಹತ್ರ ಏನಾದರೂ ಮಾಡಿಬಿಟ್ಟು ಅಲ್ಲಿ ಒಂದು ಬೆಂಕಿ ಹಚ್ಚಿದ್ರೆ ಬೆಂಕಿ ಉರಿತು ಜೋರಾಗಿ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಇದೆ ಅಂತ ಅರ್ಥ ಇದೇ ರೀತಿ ಇನ್ನೊಂದು ಎಕ್ಸ್ಪರಿಮೆಂಟ್ ಇದೆ ಡಿಕಂಪೋಸಿಷನ್ ರಿಯಾಕ್ಷನ್ ಇದೇನು ಡೈಗ್ರಾಮ್ ಏನಿರಲ್ಲ ಜಸ್ಟ್ ಒಂದು ಆ್ಯಕ್ಟಿವಿಟಿ ಅಷ್ಟೆ ಎರಡು ಅಷ್ಟು ಸಿಲ್ವರ್ ಕ್ಲೋರೈಡ್ನ ನೀವು ಒಂದು ಖಾಲಿ ಒಂದು ಒಂದು ಪ್ಲ್ಯಾಸ್ಟಿಕ್ ಅಥವಾ ಚೈನಾ ಡಿಶ್ ಇಂಥದ್ರಲ್ಲಿ ಕಬ್ಣ ಆ ಥರ ಸಿಲ್ವರ್ ತಟ್ಟೆ ಕಾಪರ್ ತಟ್ಟೆ ಅಂಥದ್ರಲ್ಲೇನು ಪ್ಲೇಟಲ್ಲಿ ಏನು ಇಡಬೇಡಿ ಒಂದು ಯಾವುದಾದ್ರೂ ಚೈನಾ ಡಿಶ್ ಅಥವಾ ಯಾವುದೂ ಪ್ಲ್ಯಾಸ್ಟಿಕ್ ಇರ್ಬೋದು ಆ ಪ್ಲಾಸ್ಟಿಕ್ ಇದರಲ್ಲಿ ಟೂ ಗ್ರಾಮಷ್ಟು ಸು ಸಿಲ್ವರ್ ಕ್ಲೋರೈಡ್ನ ತೊಗೊಂಡು ಅದ್ರಲ್ಲಿ ಹಾಕ್ಬಿಟ್ಟು ನೀವು ಸನ್ಲೈಟಲ್ಲಿ ಬಿಟ್ಟರೆ ಅಂತೇಳಿದ್ರೆ ಬಿಸಿಲಿನ ಹತ್ರ ಬಿಟ್ಟರೆ ಅಂತೇಳಿದ್ರೆ ಒಂದೆರಡು ದಿನ ಅಥವಾ ಒಂದು ದಿನ ಅಥವಾ ಸ್ವಲ್ಪ ಹೊತ್ತು ನಿಮ್ಮ ಎಷ್ಟು ತೊಗೊಂಡಿದ್ರೆ ಕ್ವಾಂಟಿಟಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಬಿಟ್ಟಿದ್ರಿ ಹೇಳಿದ್ರೆ ಕಲರ್ ಬಂದು ಚೇಂಜ್ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗ್ರೇ ಕಲರ್ ಚೇಂಜ್ ಆಗುತ್ತೆ ಇದನ್ನೇ ನೀವು ಕೆಲವು ಈ ಬೆಳ್ಳಿ ಚೈನ್ ಏನಾದರೂ ಹಾಕ್ಕೊಂಡಿದ್ರಿ ಅಂದರೆ ಅದು ಕೂಡ ನೋಡ್ಬೋದು ಸುಮಾರು ಬಿಸಿಲಲ್ಲಿದ್ದರೆ ಅಂತೇಳಿದ್ರೆ ಬಿಸಿಲು ಹೋದ್ಮೇಲೆ ನೀವು ಹೊಸ್ದಾಗಿ ತೊಗೊಂಡಾಗ ಏನು ಶೈನಿಂಗ್ ಇರುತ್ತೆ ಆ ಶೈನಿಂಗ್ ಇರಲ್ಲ ಅದೆಲ್ಲ ಒಂದು ಸ್ವಲ್ಪ ಕಲರ್ ಡಿಮ್ ಆಗ್ತಾ ಹೋಗುತ್ತೆ ಇದು ಒಂದು ರೀತಿ ಡಿಕಾಂಪೊಸಿಷನ್ ರಿಯಾಕ್ಷನ್ ಅಂತ ಏನಾಗ್ತಾ ಇದೆ ಈ ರಿಯಾಕ್ಷನಲ್ಲಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎ ಜಿ ಸಿ ಎಲ್ ಎ ಜಿ ಅಂದರೆ ಸಿಲ್ವರ್ ಸಿ ಎಲ್ ಅಂದರೆ ಕ್ಲೋರೈಡ್ ಸಿಲ್ವರ್ ಕ್ಲೋರೈಡ್ ಈ ಸಿಲ್ವರ್ ಕ್ಲೋರೈಡ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗ ಈ ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗ ಕ್ಲೋರಿನ್ ಸಪ್ರೇಟ್ ಹೋಗುತ್ತೆ ಕ್ಲೋರೈಡ್ ಸಾರಿ ಕ್ಲೋರೈಡ್ ಸಪ್ರೇಟ್ ಹೋಗುತ್ತೆ ಇದರಲ್ಲಿ ಏನು ಕ್ಲೋರಿನ್ ಐಟಮ್ಸ್ ಇರುತ್ತೆ ಅದು ಸಪ್ರೇಟ್ ಹೋಗುತ್ತೆ ಸಿಲ್ವರ್ ಸಪ್ರೇಟ್ ಮತ್ತು ಕ್ಲೋರಿನ್ ಸಪ್ರೇಟ್ ಈ ರೀತಿ ಹೋಗುವಂಥದ್ದು ಇದೇ ಒಂದು ಡಿಕಾಂಪೊಸಿಷನ್ ರಿಯಾಕ್ಷನ್ ಆಗ್ತಾ ಇರೋವಂಥದ್ದು ಸೇಮ್ ರಿಯಾಕ್ಷನ್ ಸಿಲ್ವರ್ ಕ್ಲೋರೈಡ್ ಥರನೇ ಸಿಲ್ವರ್ ಬ್ರೋಮೈಡ್ ಕೂಡ ಆಗುತ್ತೆ ಏನು ತುಂಬ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ವೇ ರಿಯಾಕ್ಟ್ ಆಗುತ್ತೆ ಈ ಸಿಲ್ವರ್ ಕ್ಲೋರೈಡ್ ಮತ್ತು ಸಿಲ್ವರ್ ಬ್ರೋಮೈಡ್ ರಿಯಾಕ್ಷನ್ಸ್ ಏನಿದೆ ಇದನ್ನು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಹಳೆ ಕಾಲದಲ್ಲಿ ಫೋಟೋಸಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ವಿ ಫೋಟೋಗ್ರ ಫೋಟೋಸ್ ತೆಗಿಯೋಕ್ಕೆ ಅಂತ ಹೇಳಿಬಿಟ್ಟು ನೋಡಿರಿ ಈ ರಿಯಾಕ್ಷನ್ಸಲ್ಲಿ ಈ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ನಾವು ಮೊದಲು ಇದಕ್ಕೂ ಮೊದಲು ನಾನು ನಿಮಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿದ್ವಿ ಅಂದರೆ ಏನು ಒಂದು ರಿಯಾಕ್ಷನ್ ಆಗಿದ್ದರಿಂದ ಹೀಟ್ ಔಟ್ಸೈಡ್ ರಿಲೀಸ್ ಆಗ್ತಾ ಇದೆ ಅಂತ ಅದಕ್ಕೆ ಉಲ್ಟಾಗಿ ಆಗ್ತಾ ಇದೆ ಅಂದರೆ ಏನು ಎಂಡೋ ಎಂಡೋಥರ್ಮಿಕ್ ರಿಯಾಕ್ಷನ್ ಎಂಡೋ ಅಂದರೆ ಇನ್ಸೈಡ್ ಅಂತ ಥರ್ಮಿಕ್ ಅಂದರೆ ಥರ್ಮಾನ್ ಥರ್ಮಿಕ್ ಅಂತ ಹೇಳಿದ್ರೆ ಥರ್ಮ ಥರ್ಮಿಕ್ ಇದೆಲ್ಲ ಬಂದು ಸಮಥಿಂಗ್ ರಿಲೇಟೆಡ್ ಟು ಹೀಟ್ ಥರ್ಮ ಇಲ್ಲಿ ಏನಾಗ್ತಾ ಇದೆ ಹೀಟ್ ಯೂಸ್ ಮಾಡಿಕೊಂಡು ಈ ರಿಯಾಕ್ಷನ್ ಇದೆ ಅಂದರೆ ಹೀಟ್ ಅಬ್ಸರ್ವ್ ಮಾಡಿಕೊಂಡು ಈ ರಿಯಾಕ್ಷನ್ ಇದೆ ಅದರಿಂದ ಹೀಟ್ ಇರ್ಬೋದು ಲೈಟ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಇದನ್ನು ಯೂಸ್ ಮಾಡಿಕೊಂಡು ಈ ರಿಯಾಕ್ಟೆಂಟ್ಸ್ನ ಬ್ರೇಕ್ ಮಾಡಿ ಈ ರಿಯಾಕ್ಟೆಂಟ್ಸ್ನ ಬ್ರೇಕ್ ಮಾಡಿ ಎ ಜಿ ಸಪ್ರೇಟ್ ಬಿ ಆರ್ ಸಪ್ರೇಟ್ ಎ ಜಿ ಸಪ್ರೇಟ್ ಸಿ ಎಲ್ ಸಪ್ರೇಟ್ ಈ ರೀತಿ ಹೋಗ್ತಾ ಇದೆ ಇದನ್ನು ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ನಾವು ಕರಿತೀವಿ ಈಗ ಈ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಎರಡು ಥರ ಕೆಮಿಕಲ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನೀವು ಆಲ್ರೆಡಿ ಓದಿದ್ದೀರಾ ಮತ್ತು ಕೇಳಿದ್ದೀರಾ ಈಗ ಮೂರನೇದು ಡಿಕಂಪೋಸಿಷನ್ ರಿಯಾಕ್ಷನ್ ಆದಮೇಲೆ ಬರೋವಂಥದ್ದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ನ ನೀವು ರೆಫರ್ ಮಾಡಿ ನೋಡಿ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಐರನ್ ನೈಲ್ಸ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಬರುತ್ತೆ ಲಿಕ್ವಿಡ್ ಇರೋದು ಒಂದು ಬ್ಲೂ ಕಲರಲ್ಲಿರುತ್ತೆ ಈ ಸೊಲ್ಯೂಷನ್ ಒಳಗೆ ಒಂದು ಕಬ್ಬಿಣದ ಮಳೆ ಕಬ್ಬಿಣದ ಯಾವುದಾದ್ರೂ ಮಳೆ ಇರ್ಬೋದು ಅಥವಾ ಬೇರೆ ಏನಾದರೂ ಕಂಬಿ ಇರ್ಬೋದು ಏನೇ ಆಗಿರ್ಬೋದು ಅದನ್ನ ಒಂದು ದಾರ ಕಟ್ಬಿಟ್ಟು ಅದರಲ್ಲಿ ಡಿಪ್ ಮಾಡಿಟ್ಟಿದ್ರಿ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆದಮೇಲೆ ಟೆನ್ ಮಿನಿಟ್ಸ್ ಇರ್ಬೋದು ಟ್ವೆಂಟಿ ಮಿನಿಟ್ಸ್ ಇರ್ಬೋದು ಒನ್ ಡೇ ಇರ್ಬೋದು ಈ ಥರ ನೀವು ಇಟ್ಟಿದ್ರಿ ಅಂತೇಳಿದ್ರೆ ಈ ಕ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಮಿಕ್ ಕರಗಿರೋಂಥ ಏನು ಕಾಪರ್ ಇದೆ ಅದ್ರದೆಲ್ಲ ಡೆಪಾಸಿಟ್ಸ್ ಬಂದು ಈ ಕಬ್ಬಿಣದ ಮಳೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ If I place a small amount of copper sulfate solution into the beaker and place the iron nail into the solution for a few seconds, a reaction takes place. The nail soon becomes coated with a pinkish-brown deposit. ವೆನ್ ದಿಸ್ ಇಸ್ ಮೆನ್ಷನ್ಸ್ ಈಗ ಈ ವಿಡಿಯೋ ನೋಡಿದ್ರಲ್ಲ ಒಂದು ಕಬ್ಬಿಣದ ಮೊಳೆನ ಈ ಕಾಪರ್ ಸಲ್ಫೇಟದ ಸೊಲ್ಯೂಷನಲ್ಲಿ ಇಟ್ಟರೆ ಏನಕ್ಕೆ ಅದು ಆ ರೀತಿ ಕಾಪರ್ ಕೋಟಿಂಗ್ ಅದ್ರ ಮೇಲೆ ಬಂದು ಕುತ್ಕೊಳ್ತಾ ಇದೆ ಅಂತ ಈಗ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ರಿಯಾಕ್ಷನ್ ನೋಡಬೇಕು ಅದು ಈಕ್ವೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಫ್ ಇ ಅಂತ ಹೇಳಿದ್ರೆ ಐರನ್ ಪ್ಲಸ್ ಸಿ ಯು ಎಸ್ ಒ ಫೋರ್ ಅಂದರೆ ಕಾಪರ್ ಸಲ್ಫೇಟ್ ಸಿ ಯು ಅಂದರೆ ಕಾಪರ್ ಎಸ್ ಒ ಫೋರ್ ಅಂದರೆ ಸಲ್ಫೇಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ ಇವೆರಡನ್ನೂ ನಾವು ಕಬ್ಬಿಣದ ಮಳೆ ಅಲ್ಲಿಟ್ಟಾಗ ಏನಾಗುತ್ತೆ ಈ ಎಫ್ ಇ ಅನ್ನೋದೇನಾಗುತ್ತೆ ಈ ಕಾಪರ್ ಸಲ್ಫೇಟ್ ಜೊತೆ ಕರಗುತ್ತೆ ಆದರೆ ಐರನ್ ಹೋಗಿ ಕಾಪರ್ ಸಲ್ಫೇಟ್ ಜೊತೆ ಕಂಬೈನ್ ಆಗುತ್ತೆ ಸಾರಿ ಸಲ್ಫೇಟ್ ಜೊತೆ ಕಂಬೈನ್ ಆಗುತ್ತೆ ಎಫ್ ಇ ಕಾಪರ್ ಬಂದು ಸಪ್ರೇಟ್ ಬಂದು ಒಂದು ಸಪ್ರೇಟ್ ಪೌಡರ್ ಥರ ಅಥವಾ ಕೋಟಿಂಗ್ ಥರ ಸಪ್ರೇಟ್ ಹೊರ್ಗಡೆ ಬರುತ್ತೆ ಅಂದರೆ ಏನಾಗ್ತಾ ಇದೆ ಇಲ್ಲಿ ಈ ಫೆರ್ರಸ್ ಅಥವಾ ಐರನ್ ಏನಿದೆ ಎಫ್ ಇ ಅಂತ ಈ ಐರನ್ ಹೋಗಿ ಈ ಸಿ ಯು ಕಾಪರ್ ಏನಿದೆ ಆ ಜಾಗದಲ್ಲಿ ಕೂತು ಇದನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ ಇದನ್ನು ಹೊರ್ಗಡೆ ಇದೆ ಈ ಕಾಪರ್ ಇರೋ ಬೇಕಾಗಿರೋ ಜಾಗದಲ್ಲಿ ಎಫ್ ಇ ಹೋಗಿ ಕೂತ್ಕೊಂಡು ಇದನ್ನೊರ್ ಇದೆ ಆವಾಗೇನಾಗಿದೆ ಎಫ್ ಇ ಎಸ್ ಒ ಫೋರ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ರಿಸಲ್ಟ್ ಐರನ್ ಸಲ್ಫೇಟ್ ಎಫ್ ಇ ಎಸ್ ಒ ಫೋರ್ ಆ ಕಾಪರ್ ಸಪ್ರೇಟ್ ಆಗ್ತಾ ಇದೆ ಇದು ಬಂದು ಒಂದು ಪೌಡರ್ ರೀತಿ ಅಥವಾ ಒಂದು ಯಾವುದಾದ್ರು ಐರನ್ ಆರ್ಟಿಕಲ್ಸ್ ಇಟ್ಟಿದ್ವಿ ಅಂದರೆ ಅದ್ರ ಮೇಲೆ ಬಂದು ಕೂತ್ಕೊಳ್ಳೋವಂಥದ್ದು ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಇದೇ ರೀತಿ ಬರೀ ಐರನ್ ಮಾತ್ರ ಅಲ್ಲ ಇನ್ನೂ ಕೆಲವು ಕೆಲವು ಎಕ್ಸ್ಪರಿಮೆಂಟ್ಸ್ ಮಾಡಿದಾಗ ಬೇರೆ ಮೆಟೀರಿಯಲ್ಸಲ್ಲಿ ಕೂಡ ಇದೇ ರೀತಿ ಆಗೋದನ್ನು ನಾವು ನೋಡ್ಬೋದು ಬೇರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ಸ್ ಬಂದು ಝಿಂಕ್ ನೀವು ಅದೇ ಕಾಪರ್ ಸೆಟ್ ಸಲ್ಫೇಟ್ ಸೊಲ್ಯೂಷನ್ ಜೊತೆಯಲ್ಲಿ ಝಿಂಕ್ನ ಒಂದು ಕಬ್ಣದ ಸಾರಿ ಜಿಂಕ್ ಆರ್ಟಿಕಲ್ ಏನಾದರೂ ಅಥವಾ ಝಿಂಕ್ ಪೀಸ್ ಏನಾದರೂ ನೀವು ತೊಗೊಂಡಿದ್ರೆ ಅಂದರೆ ಅದನ್ನು ಡಿಪ್ ಮಾಡಿದ್ರಿ ಅಂದರೆ ಅದೇ ರೀತಿ ರಿಯಾಕ್ಷನ್ ಇಲ್ಲೂ ಕೂಡ ಆಗುತ್ತೆ ಝಿಂಕ್ ಹೋಗಿ ಕಾಪರ್ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಕಾಪರ್ ಸಪ್ರೇಟ್ ಬರುತ್ತೆ ಸಾಲಿಡ್ ಫಾರ್ಮಲ್ಲಿ ಅದೇ ರೀತಿ ಕಾಪರ್ ಕ್ಲೋರೈಡ್ ಕಾಪರ್ ಕ್ಲೋರೈಡ್ ಜೊತೆ ಲೆಡ್ ಲೆಡ್ ಇದ್ದಾಗೂ ಕೂಡ ಅದೇ ರೀತಿ ಆಗುತ್ತೆ ಲೆಡ್ ಹೋಗಿ ಕ್ಲೋರೈಡ್ ಜೊತೆ ಕೂತ್ಕೊಳ್ಳುತ್ತೆ ಲೆಡ್ ಕ್ಲೋರೈಡ್ ಆಗುತ್ತೆ ಇಲ್ಲಿರೋಂಥ ಕಾಪೇ ಕಾಪರ್ ಸಪ್ರೇಟ್ ಬಂದು ಕೋಟಿಂಗ್ ಟೈಪ್ ಅಥವಾ ಪೌಡರ್ ಟೈಪಲ್ಲಿ ಕ್ರಿಯೇಟ್ ಆಗುತ್ತೆ ಇದನ್ನು ಡಿಸ್ಪ್ಲೇಸ್ ಅಂತ ಏನಕ್ಕೆ ಅಂತೇಳಿದ್ರೆ ಕಾಪರೇ ಏನಕ್ಕೆ ಬೇರೆ ಜಾಗಕ್ಕೆ ಹೋಗ್ತಾ ಇದೆ ಅಂತೇಳಿದ್ರೆ ಇದರಲ್ಲಿ ಯಾವುದು ಜಾಸ್ತಿ ರಿಯಾಕ್ಟಿವ್ ಅಂತ ನೋಡಬೇಕು ಫಾರ್ ಎಕ್ಸಾಂಪಲ್ ಐರನ್ ಮತ್ತು ಕಾಪರ್ ಎರಡನ್ನೂ ನಾವು ನೋಡಿದಾಗ ಕಂಪೇರ್ ಮಾಡಿದಾಗ ಐರನ್ ತುಂಬ ರಿಯಾಕ್ಟಿವ್ ಆಗಿರುತ್ತೆ ಅದಕ್ಕೆ ಐರನ್ನು ಕಾಪರ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ ಅಂದರೆ ಐರನ್ ತುಂಬ ಪವರ್ಫುಲ್ ರಿಯಾಕ್ಟೆಂಟ್ ಆಗಿರೋದ್ರಿಂದ ಕಾಪರ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ ಅದೇ ರೀತಿ ಜಿಂಕ್ ಇದೆ ಜಿಂಕ್ ಕೂಡ ಕಾಪರ್ಗಿಂತ ತುಂಬ ಪವರ್ಫುಲ್ ರಿಯಾಕ್ಟೆಂಟ್ ಅದಕ್ಕೆ ಅದನ್ನು ರಿಪ್ಲೇಸ್ ಮಾಡ್ತಾ ಇದೆ ಅದೇ ರೀತಿ ಲೆಡ್ ಕೂಡ ಹೌದು ಕೆಲವು ಯಾವುದಾದ್ರೂ ಕಾಪರ್ಗಿಂತ ಕಮ್ಮಿ ರಿಯಾಕ್ಟೆಂಟ್ ಇತ್ತು ಅಂದರೆ ಅದು ಅದನ್ನು ಡಿಸ್ಪ್ಲೇಸ್ ಮಾಡೋಲ್ಲ ಇದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೆಯೋದು ಈಗ ಮೂರನೇದಾದಂಥ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಕೂಡ ನಾವು ತಿಳ್ಕೊಂಡಾಯಿತು ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಬರುತ್ತೆ ಏನು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇದೇ ರೀತಿಯೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನೇ ಆದರೆ ಎರಡು ಕಡೆಯಿಂದನೂ ಆದಾಗ ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಡಿಯಂ ಸಲ್ಫೇಟ್ ಇದೆ ಎನ್ ಎ ಟು ಎಸ್ ಒ ಫೋರ್ ಅಂತ ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಇದೆ ಬಿ ಎ ಸಿ ಎಲ್ ಟು ಅಂತ ಇವೆರಡು ಬಂದು ಸಪ್ರೇಟ್ ಸಪ್ರೇಟ್ ಆದಂಥ ಎರಡು ಕಾಂಪೌಂಡ್ಸ್ ಇವೆರಡೂ ಕಂಬೈನ್ ಮಾಡಿದಾಗ ಏನಾಗುತ್ತೆ ಸೋಡಿಯಂ ಬಂದು ಎನ್ ಎ ಟು ಏನಿದೆ ಇದು ಸಿ ಎಲ್ ಜೊತೆ ಕಂಬೈನ್ ಆಗುತ್ತೆ ಅಂದರೆ ಏನು ಈ ಕ್ಲೋರೈಡ್ ಜೊತೆ ಈ ಸೋಡಿಯಂ ಬಂದು ಈ ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಅದೇ ರೀತಿ ಬಿ ಎಸ್ ಸಿ ಎಲ್ ಏನಿದೆ ಈ ಬೇರಿಯಮ್ ಬಂದು ಈ ಸಲ್ಫೇಟ್ ಜೊತೆ ಕಂಬೈನ್ ಆಗಿಬಿಟ್ಟು ನಮಗೆ ಬೇರಿಯಂ ಸಲ್ಫೇಟ್ ಆಗುತ್ತೆ ನೀವು ಇಲ್ಲಿ ಈಕ್ವೇಷನಲ್ಲಿ ನೋಡ್ಬೋದು ಈಗ ಒಂದು ಆಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ಒಂದು ತ್ರೀ ಎಮ್ ಎಲ್ ಅಷ್ಟು ಸೋಡಿಯಂ ಸಲ್ಫೇಟ್ನ ತೊಗೊಳ್ಳಿ ಒಂಟೆಷ್ಟು ಟ್ಯೂಬಲ್ಲಿ ಮತ್ತು ಅದೇ ರೀತಿ ತ್ರೀ ಎಮ್ ಎಲ್ ಅಷ್ಟು ಬೇರಿಯಂ ಕ್ಲೋರೈಡ್ನ ತೊಗೊಂಡು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ ಇದು ಲಿಕ್ವಿಡ್ಸ್ ಯಾವ ರೀತಿ ಇರುತ್ತೆ ಮಿಕ್ಸ್ ಆಗೋದಕ್ಕೆ ಮೊದಲು ಅಂತ ಹೇಳ್ತೀನಿ ಎರಡೂ ಕೂಡ ನೀರಿನ ರೀತಿಯೇ ಇರುತ್ತೆ ಅಂದರೆ ಫುಲ್ಲು ಟ್ರಾನ್ಸ್ಪರೆಂಟ್ ಇರುತ್ತೆ ಅದೇನು ಕುದಿತಾ ಇರಲ್ಲ ನಾರ್ಮಲ್ ನೀರು ನೀವು ನೋಡೋದಕ್ಕೇನಿರುತ್ತೆ ನೀರು ಅದೇ ರೀತಿಯೇ ಇರುತ್ತೆ ಎರಡೂ ಸೊಲ್ಯೂಷನ್ಸು ನೀವು ಒಂದು ಸರಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಒಂದು ರಿಯಾಕ್ಷನ್ ಆಗಿಬಿಟ್ಟು ಒಂದು ಪರ್ಸಿಪಿಟೇಟ್ ಫಾರ್ಮ್ ಆಗುತ್ತೆ ಒಂದು ನೊರೆ ಅಂತ ಏನು ಕರಿತೀವಿ ನಾವು ಆ ರೀತಿ ಒಂದು ಫಾರ್ಮ್ ಆಗುತ್ತೆ ಇದಕ್ಕೂ ಕೂಡ ಒಂದು ವಿಡಿಯೋ ಇದೆ ನಾನು ತೋರಿಸ್ತೀನಿ ನಿಮಗೆ ಇನ್ ದಬ್ನ್ ಎ

ಈಗ ಈ ಎಕ್ಸ್ಪೆರಿಮೆಂಟ್ನ ನೋಡಿದ್ರಿ ಇಲ್ಲಿ ನಿಮಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು ಪ್ರಿವಿಯಸ್ ರಿಯಾಕ್ಷನಲ್ಲಿ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಾ ಇತ್ತು ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ ಅಷ್ಟೇ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಈಗ ಫಿಫ್ತ್ ಮತ್ತು ಫೈನಲ್ ಟೈಪ್ ಆಫ್ ರಿಯಾಕ್ಷನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಂತ ಕರೀತಾರೆ ಸಿಂಪಲ್ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಇದೆ ಇದು ಕೂಡ ನೋಡ್ಬೋದು ನೀವು ಏನಿಲ್ಲ ಒಂದು ನಾರ್ಮಲ್ ಗ್ಲಾಸಲ್ಲಿ ನೀವು ಕಾಪರ್ ಪೌಡರ್ನ ನೀವು ಹಾಗೆ ಇಟ್ಟಿದ್ರಿ ಹೇಳಿದ್ರೆ ಅಥವಾ ಈಟ್ ಮಾಡಿದ್ರಿ ಅಂದರೆ ಅಥವಾ ಹೊರಗಡೆ ಗಾಳಿ ಆಡೋ ಥರ ಇಟ್ಟಿದ್ರು ಅಂದರೂ ಕೂಡ ಏನಾಗುತ್ತೆ ಒಂದು ಮೇಲೆ ಮೇಲೆ ಬ್ಲ್ಯಾಕ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ ಇದರ ಅರ್ಥ ಏನು ಈ ಕಾಪರ್ ಬಂದು ಆಕ್ಸಿಜನ್ ಏನಿದೆ ಅದ್ರ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಾಪರ್ ಆಕ್ಸೈಡ್ ಆಗ್ತಾಯಿದೆ ಇದೆ ಅಂತ ಅರ್ಥ ನೋಡಿ ಇಲ್ಲಿದೆ ಸಿ ಯು ಟು ಸಿ ಯು ಎರಡು ಅಷ್ಟು ಕಾಪರ್ ಎರಡು ಅಷ್ಟು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಹೀಟ್ ಸಿಕ್ಕಿದ್ರಿಂದ ಆ ರಿಯಾಕ್ಷನಿಂದ ಟು ಸಿ ಓ ಯು ಆಗ್ತಾ ಇದೆ ಅಂದರೆ ಕಾಪರ್ ಆಕ್ಸೈಡ್ ಆಗ್ತಾಯಿದೆ ಇದು ಆಕ್ಸಿಡೇಷನ್ ಅಂತ ಕರಿತೀವಿ ಏನಿಲ್ಲ ಸಿಂಪಲ್ ಆಕ್ಸಿಡೇಷನ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ಗೆ ಅಥವಾ ಒಂದು ಕಾಂಪೌಂಡ್ಗೆ ಆಕ್ಸಿಜನ್ ಆ್ಯಡ್ ಆದರೆ ನಾವು ಅದನ್ನು ಆಕ್ಸಿಡೇಷನ್ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ನೀವು ಕಾಪರ್ಗೆ ಆಕ್ಸಿಜನ್ ಆ್ಯಡ್ ಆಗ್ತಾಯಿದೆ ಆದ್ದರಿಂದ ಇದು ಆಕ್ಸಿಡೇಷನ್ ಆಗಿದೆ ಇದೇ ರೀತಿ ಬರೀ ಇದನ್ನು ಈಗ ಆಕ್ಸಿಡೇಷನ್ ಆಗಿದೆ ಈಗ ಡಿಆಕ್ಸಿಡೇಷನ್ ಮಾಡ್ತೀವಿ ಇದನ್ನು ನಾವು ರಿಡಕ್ಷನ್ ಅಂತ ಕೂಡ ಕರಿತೀವಿ ಏನು ಅಂತ ಹೇಳಿದ್ರೆ ರಿಡಕ್ಷನ್ದು ಡೆಫಿನೇಷನ್ ಇಷ್ಟೇ ಯಾವುದ್ರ ಒಂದು ಮಾಲಿಕ್ಯೂಲಿಂದ ಅಥವಾ ಒಂದು ಕಾಂಪೌಂಡಿಂದ ಅಥವಾ ಒಂದು ರಿಯಾಕ್ಟೆಂಟ್ಸಿಂದ ನಾವು ಆಕ್ಸಿಜನ್ನ ರಿಮೂವ್ ಮಾಡಿದ್ರೆ ಅಲ್ಲಿ ಆಗ ರಿಡಕ್ಷನ್ ಅಂತ ಕರಿತೀವಿ ಅದನ್ನು ಫಾರ್ ಎಕ್ಸಾಂಪಲ್ ಇದೇ ಕಾಪರ್ ಆಕ್ಸೈಡ್ ಇದೆ ಅಂದ್ಕೊಳ್ಳಿ ಈಗ ನಾರ್ಮಲ್ ಏನು ಬ್ಲ್ಯಾಕಿಶ್ ಫಾರ್ಮ್ ಆಗಿತ್ತು ಕಾಪರ್ ಆಕ್ಸೈಡ್ ಆ ಕಾಪರ್ ಆಕ್ಸೈಡ್ ಮೇಲೆ ನಾವು ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡಿದ್ವಿ ಅಂದರೆ ಆಗ ಕಾಪರ್ ಸಪ್ರೇಟ್ ಬರುತ್ತೆ ಮತ್ತು ವಾಟರ್ ಸಪ್ರೇಟ್ ಆಗುತ್ತೆ ಅಂದರೆ ವಾಟರ್ ನಾವು ಸಪ್ರೇಟ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಕಾಪರ್ ಸಿಗುತ್ತೆ ಅಂದರೆ ಏನು ಇಲ್ಲಿ ಕಾಪರಿಂದ ಕಾಪರ್ ಆಕ್ಸೈಡಿಂದ ಆಕ್ಸಿಜನ್ ರಿಮೂವ್ ಆಗ್ತಾ ಇದೆ ಇದನ್ನು ನಾವು ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ ಇದ್ರದ್ದು ನೀವು ಡೆಫಿನಿಷನ್ಸ್ ಇಲ್ಲಿದೆ ನೀವು ನೋಟ್ ಮಾಡ್ಕೊಳ್ಬೋದು ಇಫ್ ಎಸ್ ಇಫ್ ಎ ಸಬ್ಸ್ಟೆನ್ಸ್ ಗೇನ್ಸ್ ಆಕ್ಸಿಜನ್ ಡ್ಯೂರಿಂಗ್ ಎ ರಿಯಾಕ್ಷನ್ ಇಟ್ ಈಸ್ ಸೆಟ್ ಟು ಬಿ ಆಕ್ಸಿಡೈಸ್ಡ್ ಇದು ಆಕ್ಸಿಡೇಷನ್ಗೆ ನೆಕ್ಸ್ಟ್ ಇಫ್ ಎ ಸಬ್ಸ್ಟೆನ್ಸ್ ಲೂಸಸ್ ಆಕ್ಸಿಜನ್ ಜ್ಯೂರಿಂಗ್ ಎ ರಿಯಾಕ್ಷನ್ ಇಟ್ ಈಸ್ ಸೆಟ್ ಟು ಬಿ ರಿಡ್ಯೂಸ್ಡ್ ರಿಡಕ್ಷನ್ ರಿಯಾಕ್ಷನ್ ಇದಿಷ್ಟೇ ಅಲ್ಲದೆ ಇನ್ನೂ ಸುಮಾರು ರಿಯಾಕ್ಷನ್ಸ್ ನಮಗೆ ಸಿಗುತ್ತೆ ಕೆಲವು ರಿಡಾಕ್ಷ ರಿಡಕ್ಷನ್ ರಿಯಾಕ್ಷನ್ಸಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಎರಡು ಎಕ್ಸಾಂಪಲ್ಸ್ ನೋಡ್ಬೋದು ನಾವು ಇಲ್ಲಿ ಇದೆ ಪ್ಲಸ್ ಆಕ್ಸಿಜನ್ ಇದೆ ಝಿಂಕ್ ಆಕ್ಸೈಡ್ ಇದೆ ಪ್ಲಸ್ ಕಾರ್ಬನ್ ಇವೆರಡೂ ರಿಯಾಕ್ಟ್ ಆದಮೇಲೆ ಏನಾಗುತ್ತೆ ಝಿಂಕ್ ಸಪ್ರೇಟ್ ಆಗುತ್ತೆ ಕಾರ್ಬನ್ ಮೋನಾಕ್ಸೈಡ್ ಸಪ್ರೇಟ್ ಆಗುತ್ತೆ ಅಂದರೆ ಏನು ಇಲ್ಲಿ ಝಿಂಕ್ ಜೊತೆ ಆಕ್ಸಿಜನ್ ಏನು ಮಿಕ್ಸ್ ಆಗಿತ್ತು ಇದು ರಿಡ್ಯೂಸ್ ಆಗ್ತಾ ಇದೆ ರಿಡಕ್ಷನ್ ಆಗ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲಲ್ಲಿ ನೀವು ನೋಡ್ಬೋದು ಮ್ಯಾಗ್ನೀಸ್ ಆಕ್ಸೈಡ್ ಇದೆ ಮ್ಯಾಗ್ನೀಸ್ ಡೈಆಕ್ಸೈಡ್ ಇದು ಏನಾಗಿದೆ ಆಕ್ಸಿಜನ್ ಕಂಬೈನ್ ಆಗಿದೆ ಮ್ಯಾಗ್ನೀಸ್ ಜೊತೆ ಇದನ್ನು ನಾವು ಐಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಇದು ಮ್ಯಾಗ್ನೀಸ್ ಡೈಕ್ಲೋ ಮ್ಯಾಗ್ನೀಸ್ ಕ್ಲೋರೈಡ್ ಆಗುತ್ತೆ ಪ್ಲಸ್ ವಾಟರ್ ಟು ಅಂದರೆ ವಾಟರ್ ಬರುತ್ತೆ ನೆಕ್ಸ್ಟ್ ಕ್ಲೋರಿನ್ ಮೂರು ಸಪ್ರೇಟ್ ಆಗ್ತಾಯಿದೆ ಅಂದರೆ ಇಲ್ಲೂ ಕೂಡ ಆಕ್ಸಿಜನ್ ಸಪ್ರೇಟ್ ಆಗ್ತಾ ಇರೋದ್ರಿಂದ ಇದನ್ನು ನಾವು ರಿಡಕ್ಷನ್ ಅಂತ ಕರಿತೀವಿ ಈಗ ನಾವು ಒಂದು ಎರಡು ಟರ್ಮ್ನ ನೋಡ್ತೀವಿ ಇದು ಟೈಪ್ಸ್ ಆಫ್ ರಿಯಾಕ್ಷನ್ಗೆ ಇದಕ್ಕೆ ಸಂಬಂಧ ಇಲ್ಲ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ಸ್ ಏನು ನಾವು ಲಾಸ್ಟಲ್ಲಿ ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಮೇಯ್ನಾಗಿ ಆಕ್ಸಿಡೇಷನ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಎರಡು ಟರ್ಮ್ ಇದೆ ಒಂದು ಬಂದು ಕೊರೋಜನ್ ಇನ್ನೊಂದು ಬಂದು ರ್ಯಾನ್ಸಿಡಿಟಿ ಅಂತ ಕೊರೋಜನ್ ಬಗ್ಗೆ ನೋಡೋಣ ಅಬ್ಸರ್ವ್ ಮಾಡಿರ್ಬೋದು ಏನಂತ ಹೇಳಿದ್ರೆ ನೀವು ಒಂದು ಕಬ್ಣದ್ ಪೀಸ್ನ ಏನಾದರೂ ಹೊರ್ಗಡೆ ಇಟ್ಟಿದ್ರಿ ಅಂತೇಳಿದ್ರೆ ಅಥವಾ ಒಂದು ಸೈಕಲ್ ಒಂದು ಬೈಕ್ ಏನಾದರೂ ಸುಮಾರು ದಿನ ಹೊರ್ಗಡೆ ಇಟ್ಟಿದ್ರಿ ಅಂದರೆ ಅದು ಗಾಳಿ ಮ ಮಳೆ ಈ ಥರ ಥಂಡಿ ಎಲ್ಲ ಅದಕ್ಕೆ ಬರ್ತಾ ಇತ್ತು ಅಂತೇಳಿದ್ರೆ ಏನಾಗುತ್ತೆ ಸ್ವಲ್ಪ ದಿನ ಆದಮೇಲೆ ಅದ್ರ ಮೇಲೆ ಒಂದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ರೆಡ್ ಕಲರ್ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಇದನ್ನು ನಾವು ತುಕ್ಕಿಡಿಯೋದು ಅಂತ ಕರಿತೀವಿ ಅಥ್ ಇಂಗ್ಲೀಷಲ್ಲಿ ರಸ್ಟಿಂಗ್ ಆಫ್ ಐರನ್ ಅಂತ ಕರಿತೀವಿ ರಸ್ಟಿಂಗ್ ಅಂತ ಇದೇ ರೀತಿ ಬರೀ ಐರನ್ ಮಾತ್ರ ಅಲ್ಲ ಸುಮಾರು ಬೇರೆ ಬೇರೆ ಮೆಟಲ್ಸ್ ಕೂಡ ಇದೇ ರೀತಿ ರಶ್ಟ್ ಆಗುತ್ತೆ ಕಾಪರ್ ಮತ್ತು ಸಿಲ್ವರ್ ಕೂಡ ನೋಡ್ಬೋದು ನೀವು ಹೊಸ ಒಂದು ಕಾಪರ್ ಆಬ್ಜೆಕ್ಟ್ ಅಥವಾ ಸಿಲ್ವರ್ ಆಬ್ಜೆಕ್ಟ್ ತೊಗೊಂಡ್ರಿ ಅಂದರೆ ತುಂಬ ಆಗಿರುತ್ತೆ ಆಮೇಲೆ ಸ್ವಲ್ಪ ದಿನ ಆಗ್ತಾ ಆಗ್ತಾ ಏನಾಗುತ್ತೆ ಅದು ಒಂದು ಮಾಯಶ್ಚರ್ ಜೊತೆ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಆಗಿ ಅದು ಕಲರ್ ಡಲ್ ಆರ ಡಲ್ ಆಗ್ತಾ ಇರುತ್ತೆ ಇದನ್ನು ನಾವು ಟೋಟಲಾಗಿ ಬಂದು ಕರೋಷನ್ ಅಂತ ಕರಿತೀವಿ ಈ ಸಿಲ್ವರ್ ಮೇಲೆ ಏನು ಬ್ಲ್ಯಾಕ್ ಕೋಟಿಂಗ್ ಇದೆ ಮತ್ತು ಕಾಪರ್ ಮೇಲೆ ಏನು ಗ್ರೀನ್ ಕೋಟಿಂಗ್ ಇದೆ ಇದು ಕೊರೋಜನ್ಗೆ ಒಂದು ಎಕ್ಸಾಂಪಲ್ ಇದು ನಾವು ಏನೇನು ಎಕ್ವಿಪ್ಮೆಂಟ್ಸ್ ಇರುತ್ತೆ ನಮ್ಮ ಹತ್ರ ವಸ್ತುಗಳಿದೆ ಅದಕ್ಕೆಲ್ಲದು ಕೂಡ ತುಂಬ ಡ್ಯಾಮೇಜ್ ಆಗಿ ಡ್ಯಾಮೇಜ್ ಮಾಡುತ್ತೆ ನೆಕ್ಸ್ಟ್ ಬಂದು ರ್ಯಾನ್ಸಿಡಿಟಿ ಅಂತ ಇದು ಕೂಡ ಆಕ್ಸಿಡೇಷನ್ಗೆ ಸಂಬಂಧಪಟ್ಟಿದ್ದು ನೀವು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಯಾವುದಾದ್ರು ಎಣ್ಣೆ ಪದಾರ್ಥದಿಂದ ಮಾಡಿರೋಂಥ ಊಟ ಇರ್ಬೋದು ಅಂಥದ್ದು ಸುಮಾರು ದಿನ ಏನಾದ್ರು ಓಪನ್ ಮಾಡಿ ಹಾಗೆ ಇಟ್ಟಿದ್ರಿ ಅಂತೇಳಿದ್ರೆ ಒಂದು ರೀತಿಯಾದಂಥ ಸ್ಮೆಲ್ ಬರುತ್ತೆ ನಿಮಗೆ ಆ್ಯಸಿಡ್ ಆಗೋದು ಅಂತ ಕರಿತೀವಿ ಒಂದು ರೀತಿ ಸ್ಮೆಲ್ ಬರುತ್ತೆ ಕೆಟ್ಟ ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಒಂದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಇದು ಏನಕ್ಕಾಗುತ್ತೆ ಅಂತೇಳಿದ್ರೆ ಆಯಿಲ್ ಮತ್ತು ಆಯಿಲ್ಸ್ ಮತ್ತು ಫ್ಯಾಟ್ಸ್ ಏನಿರುತ್ತೆ ಅದು ಆಕ್ಸಿಡೈಸ್ ಆಗೋದ್ರಿಂದ ಈ ಥರ ಆಗುತ್ತೆ ಅಂದರೆ ಅದು ಅರ್ಥ ಏನು ಅದು ರ್ಯಾನ್ಸಿಡ್ ಆಗ್ತಾಯಿದೆ ಒಂದು ಸ್ವಲ್ಪ ಆ್ಯಸಿಡ್ ಟೈಪಲ್ಲಿ ಕನ್ವರ್ಟ್ ಆಗ್ತಾಯಿದೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದರಿಂದ ಅದು ಸ್ಮೆಲ್ ಮತ್ತು ಟೇಸ್ಟ್ ತುಂಬ ಡಿಫ್ರೆಂಟ್ ಇದೆ ನಾರ್ಮಲಿ ನಾವು ಏನು ಮಾಡ್ತೀವಿ ಈ ಥರ ಫ್ಯಾಟ್ಸ್ ಮತ್ತು ಆಯಿಲ್ಸ್ ಹಾಳಾಗಬಾರ್ದು ಹೇಳ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗ್ತೀವಿ ಅಂದರೆ ಏನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಬಾರ್ದು ಅಂದ್ಬಿಟ್ಟು ಅಂಥ ಒಂದು ಕೆಲವು ಸಬ್ಸ್ಟೆನ್ಸಸ್ ಅದಕ್ಕೆ ಆ್ಯಡ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅದು ಆಕ್ಸಿ ಆಕ್ಸಿಡೈಸ್ ಆಗೋದು ನಿಧಾನ ಆಗುತ್ತೆ ಜೊತೆಗೆ ನಾವು ತುಂಬ ಏರ್ಟೈಟ್ ಕಂಟೈನರ್ಸ್ ಅಂದರೆ ಗಾಳಿ ಹೋಗೋಕ್ಕಾಗದೆ ಇರೋವಂಥ ಕಂಟೈನರ್ಸಲ್ಲಿ ಈ ಆಯಿಲಿ ಪದಾರ್ಥ ಅಥವಾ ಫ್ಯಾಟ್ ಕಂಟೈನಿಂಗ್ ಪದಾರ್ಥಗಳನ್ನೆಲ್ಲ ನಾವು ಸೀಲ್ ಮಾಡ್ತೀವಿ ನೀವು ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ನೋಡ್ಬೋದು ಈ ಲೇಸ್ ಅದೆಲ್ಲ ತೊಗೊಳ್ತೀವಲ್ಲ ಅದು ಕೂಡ ಅಷ್ಟೇ ಅದರೊಳಗೆ ಆಕ್ಸಿಜನ್ ಇರಬಾರ್ದು ಅಂತೇಳ್ಬಿಟ್ಟು ಅದನ್ನೇನು ಮಾಡ್ತಾರೆ ಅದರೊಳಗೆ ಫುಲ್ ನೈಟ್ರೋಜನ್ ಅಥವಾ ಬೇರೆ ಏನಾದರೂ ಒಂದು ಗ್ಯಾಸ್ನ ಫಿಲ್ ಮಾಡಿಬಿಟ್ಟು ಅದರೊಳಗೆ ಚಿಪ್ಸ್ ಹಾಕಿ ಇಡ್ತಾರೆ ಯಾಕಂದರೆ ತುಂಬ ದಿನ ಕ್ರಂಚಿ ಆಗಿರಲಿ ಅಂತ ಇಲ್ಲಾಂದರೆ ಏನಾಗುತ್ತೆ ಅದು ಆಕ್ಸಿಜನ್ ಇತ್ತು ಅಂತೇಳಿದ್ರೆ ರ್ಯಾನ್ಸಿಡಿಟಿ ಆಫ್ ಫಾರ್ಮತ್ ಏಕೆಂದರೆ ನಿಮ್ಗೆ ಗೊತ್ತಿರುತ್ತೆ ಎಣ್ಣೆ ಪದಾರ್ಥ ಅದೆಲ್ಲ ಎಣ್ಣೆಯಿಂದಲೇ ಕರೆದು ಚಿಪ್ಸ್ ಎಲ್ಲ ಮಾಡಿರ್ತಾರೆ ಅದು ರಿಯಾಕ್ಟ್ ಆಗಿಬಿಟ್ಟು ಟೇಸ್ಟ್ ತುಂಬ ಚೇಂಜ್ ಆಗುತ್ತೆ ಸ್ಮೆಲ್ ತುಂಬ ಚೇಂಜ್ ಆಗುತ್ತೆ ತುಂಬ ಅದು ಅದರಿಂದ ಇವರು ಅದರೊಳಗೆ ಗಾಳಿ ತುಂಬುವಂಥದ್ದು ಇಲ್ಲಿಗೆ ಈ ಚಾಪ್ಟರಲ್ಲಿರೋವಂಥ ಪ್ರತಿಯೊಂದು ಟರ್ಮ್ಸ್ನ ಅಥವಾ ಪ್ರತಿಯೊಂದು ಟೈಪ್ಸ್ ಆಫ್ ಇರ್ಬೋ ಟೈಪ್ಸ್ನ ಮತ್ತೆ ಪ್ರತಿಯೊಂದು ಈಕ್ವೇಶನ್ಸ್ನ ಬ್ಯಾಲೆನ್ಸ್ ಮಾಡೋದಿರ್ಬೋದು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ ನಿಮ್ಗೆ ಫರ್ದರ್ ಇನ್ನೂ ಏನಾದರೂ ಡೌಟ್ ಇತ್ತು ಅಂತೇಳಿದ್ರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಇನ್ನೊಂದು ವಿಡಿಯೋ ಬೇಕಾದರೆ ಮಾಡಿ ನಾನು ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ ಥ್ಯಾಂಕ್ ಯು ಆಲ್